ॐ श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय गुरुदेव, जय श्रीराम। नावु ಪರಮಾರ್ಥ ಚಿಂತಾಮಣಿ ಚಿಂತನೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ 174 ಸಾರ್ವತ್ರಿಕ ಧರ್ಮದ ತತ್ವಗಳಿಗೆ ಇದೇ ತಳಹದಿ. ಸಾರ್ವತ್ರಿಕ ಧರ್ಮ ಯಾವುದದು? ಸಾರ್ವತ್ರಿಕ ಪೂರ್ಣಾನುಭವ, ಅದು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ತತ್ವಗಳಿಗೆಲ್ಲ ಇದು ತಳಹದಿ ಆಗಿರುತ್ತೆ ಅಂತ ಇದು ಎರಡನೇದು ಹೇಳ್ತಾ ಇದ್ದಾರೆ. ನಿನ್ನೆ ನಾವು ಏನು ಚಿಂತನೆ ಮಾಡಿದ್ವಿ, ಮೆಲ್ಕು ಹಾಕ್ಕೊಂಡು ಬರೋಣ. ನಿನ್ನೆ ನಾವು ಮಾಡಿದ್ದರಲ್ಲಿ ಪರಮಾರ್ಥ ಚಿಂತಾಮಣಿಯಲ್ಲಿ ಈ ಶರೀರ ನಾನಲ್ಲ, ನನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪ, ಅದಕ್ಕೆ ಹುಟ್ಟಿಲ್ಲ ಸಾವಿಲ್ಲ, ಅದು ಯಾವಾಗಲೂ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ಆನಂದ ಸ್ವರೂಪ ಅಂತ ತೋರಿಸ್ತು. ಅದನ್ನು ನಾನು ಕೇಳಿದ ತಕ್ಷಣ ನಿಂತ್ಕೊಂಡ್ಬಿಡ್ತೀನಾ? ಇಲ್ಲ, ಸಾಧನೆ ಮಾಡಬೇಕು, ಅಂತಃಕರಣ ಶುದ್ಧಿ ಮಾಡ್ಕೋಬೇಕು. ಮತ್ತು ಮನಸ್ಸು ತನ್ನವನ್ನು ಬಿಟ್ಟರೆ, ಮನಸ್ಸು ಅಂತ ಹೇಳಿ, ಅಹಂಕಾರ ಅಂತ ಹೇಳಿ, ಅಥವಾ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಅಂತ ಹೇಳಿ, ನೀವು ಏನು ಬೇಕಾದರೂ ಹೇಳಿ, ಜೀವಾತ್ಮ ಅಂತ ಹೇಳಿ, ಏನು ಹೇಳಿದ್ರು ಒಂದೇ. ಇದು ತನ್ನ ತನವನ್ನು ಬಿಡಬೇಕು. ಬಿಟ್ಟರೆ ನಿದ್ದೆಯಲ್ಲಿ ಏನಾಗ್ತೀವಿ ನಾವು? ಇವು ಬಿಟ್ಟಿರ್ತೀವಿ, ಆತ್ಮನಾಗಿರ್ತೀವಿ. ನಿದ್ದೆಯಲ್ಲಿ ನಾವು ಮುಕ್ತ ಆಗೋದಿಲ್ಲ. ಅದು ನಮಗೊಂದು ಸ್ಯಾಂಪಲ್, ದೇವರು ಕೊಟ್ಟಿರೋ ಸ್ಯಾಂಪಲ್. ಎಚ್ಚರದಲ್ಲಿ ಆ ಸ್ಥಿತಿಯನ್ನು ಪಡ್ಕೋಬೇಕು. ನನಗಿರೋದು ತೊಂದರೆಗಳು, ತಾಪತ್ರಯಗಳು, ಶೋಕ ಮೋಹಗಳು, ರಾಗದ್ವೇಷಗಳು. ಎಚ್ಚರದಲ್ಲಿ ನಾನು ಎಚ್ಚರದಲ್ಲಿ ಸಾಧನೆ ಮಾಡಿ ನನ್ನ ಇವುಗಳನ್ನ ಇಲ್ಲದಂಗೆ ಮಾಡ್ಕೋಬೇಕು. ಇಲ್ದಂಗೆ ಮಾಡ್ಕೋಬೇಕು ಅಂದರೆ ಮೊದಲು ಇರುತ್ತೆ, ಆಮೇಲೆ ಇಲ್ದಂಗೆ ಮಾಡ್ಕೋಬೇಕಾ? ಅಂದಿಲ್ಲ, ಇಂದಿಲ್ಲ, ಮುಂದಿರೋದಿಲ್ಲ. ಹಗ್ಗ ಅಂತ ಗೊತ್ತಾದಾಗ ಹಾವು ಇದ್ದ ಯಾವಾಗಲಾದರೂ ಇಲ್ಲ, ಹಾಗೆ ತಗೋಬೇಕು. ಆದ್ದರಿಂದ ಈ ಮೊದಲನೇದ್ರಲ್ಲಿ ನಾವು ಏನು ನೋಡಿದ್ವಿ? ಆಯ್ತಪ್ಪ, ಸಾಧನೆ ಮಾಡೋ ತತ್ವದಲ್ಲಿ ನಿಂತೆ, ಏನು ಲಾಭ ನನಗೆ ಅನ್ನೋ ಪ್ರಶ್ನೆ ಬಂದಿತ್ತು. ಅದಕ್ಕೆ ಉತ್ತರ ಕಂಡ್ಕೊಂಡಿದ್ದಾಯಿತು, ಅದೆಲ್ಲ ಮುಗಿಸಿದ್ದೀವಿ. ಅದರ ಸಾರಾಂಶ, ಯಾವಾಗ ಮುಕ್ತರಾಗ್ತಾರೋ ಅವರು ಎಲ್ಲ ಸಂಶಯಗಳು ಇರೋದಿಲ್ಲ, ಏನು ಸಂಶಯನೂ ಇರೋದಿಲ್ಲ, ಮತ್ತೆ ಆನಂದ ಸ್ವರೂಪಿಗಳಾಗಿರ್ತಾರೆ, ಕೃತಕೃತ್ಯರಾಗಿರ್ತಾರೆ, ಶಾಂತವಾಗಿರ್ತಾರೆ, ಕಾಮಕ್ರೋಧಗಳು ಕಿಂಚಿತ್ತಿರೋದಿಲ್ಲ. ಯಾವಾಗಲೂ ಅಮಾನಿತ್ವಾದಿ ಸಾಧನೆಗಳು, ಬುದ್ಧಿ ವಿಶುದ್ಧವಾದಿ ಸಾಧನೆಗಳು. ಮತ್ತು 12ನೇ ಅಧ್ಯಾಯದಲ್ಲಿ ಹೇಳಿರುವಂಥ ಅದ್ವೈತ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮೇ. ಇವೆಲ್ಲನೂ ಅವನಿಗೆ ಸಹಜವಾಗಿರುತ್ತೆ, ನೈಸರ್ಗಿಕವಾಗಿರುತ್ತೆ. ಅವನಿಗೆ ಇವು ಎಫರ್ಟ್ಲೆಸ್ ಅಂಡ್ ಚಾಯ್ಸ್ಲೆಸ್ ಅಂಡ್ ಸ್ಪಾಂಟೇನಿಯಸ್. ಈಗ ಈ ಜೀವಾತ್ಮನಿಗೆ ಏನಾಗಿರುತ್ತೆ ಹೇಳ್ರಿ? ಇದಕ್ಕೆ ವಿರುದ್ಧವಾಗಿರೋದು ಕೋಪ ತಾಪಗಳು, ಕಾಮ ಕ್ರೋಧಗಳು, ಅಹಂಕಾರಗಳು, ಗರ್ವ, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ಈ ಶರೀರ ನಾನು ಅಂತನ್ನೋದು ನಮಗೆ ಸಹಜವಾಗಿದೆ, ನೈಸರ್ಗಿಕವಾಗಿದೆ. ನಮಗೆ ಇದು ಎಫರ್ಟ್ಲೆಸ್, ಚಾಯ್ಸ್ಲೆಸ್, ಸ್ಪಾಂಟೇನಿಯಸ್. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ ಅದಕ್ಕೂ ಇದಕ್ಕೂ, ಅಜಗಜಾಂತರ. ಈ ತತ್ವದಲ್ಲಿ ನಿಂತರೆ ಆ ಲಾಭ ಸಿಗುತ್ತೆ. ಕೊನೆಗೆ ಶರೀರ ಸ್ವರೂಪ ಅಂತ ಕಂಡ್ಕೊಂತಾನವನು, ಅಮನಸ್ಕ ಸ್ವರೂಪ, ಅಪ್ರಾ
ಸ್ವರೂಪ, ನನಗೆ ಶರೀರನೇ ಇಲ್ಲ ಎಂದೆಂದು, ಇವೆಲ್ಲ ಯಾವುದೂ ಇಲ್ಲ ಅಂತ. ಈ ಆಧ್ಯಾತ್ಮಿಕ ಪ್ರಪಂಚ ಇರೋದಿಲ್ಲ ಅಂತ ಮಾತ್ರ ಅಲ್ಲ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಎಂದೆಂದೂ ಇಲ್ಲ ಅನುಭವ ಬರುತ್ತದೆ. ಅವೆಲ್ಲವೂ ಅನಿತ್ಯವೇ, ಬ್ರಹ್ಮಸತ್ಯ ಜಗತ್ತು ಮಿಥ್ಯ ಅನ್ನೋ ಅನುಭವ ಬರುತ್ತೆ ಸಾಧನೆ ಮಾಡಿ ತತ್ವದಲ್ಲಿ ನಿಂತರೆ. ಆದರೆ ನಾವು ಈ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ತಿಳ್ಕೊಂಡ್ರೆ, ಗಾಢನಿದ್ರೆ ಅನುಭವವನ್ನು ಚಿಂತನೆ ಮಾಡಿದ್ರೇ ನಮ್ಗೆ ಅದು ಕನ್ವಿನ್ಸ್ ಆಗಿಬಿಡುತ್ತೆ, ಹೌದು ಹೌದು ಅನುಭವದಲ್ಲಿ ನಾವೇ ನೋಡ್ಕೋಬೋದು. ಆದರೆ ಅದು ಮೋಕ್ಷ ಅಲ್ಲ, ಅದಕ್ಕೋಸ್ಕರನೇ ನಾವು ಸಾಧನೆ ಮಾಡಿ ತತ್ವದಲ್ಲಿ ನಿಲ್ಲಬೇಕು. ಸೊ ಇದು ಸಾಧನೆ ಮಾಡಿ ತತ್ವದಲ್ಲಿ ನಿಂತವ್ರಿಗಾದಂಥ ಲಾಭ. ಇನ್ನು ಅವ್ರ ಸುತ್ತಮುತ್ತಲಿರೋ ಜನಗಳಿಗೇನು ಲಾಭ? ಡಾಕ್ಟರ್ ಆದರೆ ನನಗೆ ಲಾಭ, ಬೇರೆಯವ್ರಿಗೇನು ಲಾಭ? ಅಫ್ಕೋರ್ಸ್ ಕಾಯಿಲೆ ವಾಸಿ ಮಾಡ್ಬೋದು, ದುಡ್ಡು ತಗೊತೀನಿ. ಇದು ಹಾಗಲ್ಲ, ಇವನು ಮುಕ್ತನಾದರೆ ಇವನ ಸುತ್ತಮುತ್ತಲು ಇರೋ ಪ್ರಾಣಿಗಳು ಎಲ್ಲವೂ ಕೂಡ ಸಂತೋಷದಿಂದ ನಲಿದಾಡುತ್ತಂತೆ, ಎಲ್ಲರಿಗೂ ಆನಂದ ಸಿಗುತ್ತಂತೆ. ಮುಕ್ತರ ಆದರೆ ಮುಕ್ತರ ಆಗೋದು ಬೇಡ, ಧರ್ಮರಾಯ ಯಮಪಟ್ಟಣಕ್ಕೆ ಹೋಗ್ತಾನೆ. ಅವನು ಒಂದು ಸುಳ್ಳು ಹೇಳಿರ್ತಾನಲ್ಲಿ, ಅಶ್ವತ್ಥಾಮ ಅತಕುಂಜರ ಅಂತ. ಅದಕ್ಕೋಸ್ಕರ ಅವನಿಗೆ ಯಮನ ದರ್ಶನ ಆಗುತ್ತಲ್ಲಿ, ಯಮಲೋಕ ಒಂದು ಸಾರಿ ಪ್ರದಕ್ಷಿಣೆ ಹಾಕಿ ಸುಮ್ಮನೆ ತಿರ್ಕೊಂಬರೋದು, ಅಲ್ಲಿ ಇವನು ಧರ್ಮರಾಜ ಆ ಕಡೆ ಹೋಗಿದ ತಕ್ಷಣ ಅಲ್ಲಿ ದುಃಖ ಅನುಭವಿಸ್ತಾ ಇದ್ದವರಿಗೆ ಹಾಯ್ ಅನ್ನಿಸ್ತಂತೆ ಸ್ವಲ್ಪ ಹೊತ್ತು. ಇದೇನಿದು, ಇಷ್ಟೊಂದು ದುಃಖ ಅನುಭವಿಸ್ತಾ ಇದ್ರು, ಇದರಲ್ಲಿ ಕಿಂಚಿತ್ ಹಾಯ್ ಅನ್ಸುತ್ತಲ್ಲ, ಯಾಕೆ ಅಂತ ನೋಡಿದ್ರೆ ಧರ್ಮರಾಯ ಬಂದಿದ್ದಾನೆ. ನೋಡ್ರಿ, ಧರ್ಮದಿಂದ ನಡ್ಕೊಂಡ್ರೇ ಇಷ್ಟು ಉಪಯೋಗ ಆಗಬೇಕಾದ್ರೆ ಪಾಪಿಗಳಿಗೆ ಇನ್ನ ಮುಕ್ತರಾದವರು ಬಾ ಅಂಥವರ ಸುತ್ತಲೂ ಹೇಗಿರುತ್ತೆ ಪ್ರಪಂಚ? ಅಂಥವರಿಂದಲೇ ಮಳೆ ಬೆಳೆ ಸಮೃದ್ಧಿ ಸುಖ ಶಾಂತಿ ನೆಮ್ಮದಿ ರಾಮರಾಜ್ಯ ತಾಂಡವಾಡ್ತಾ ಇರುತ್ತಂತೆ. ಯಾರಿಗೆ ಬೇಡಪ್ಪ ಇದು? ಅವ್ರಿಗೂ ಲಾಭ, ಇತರರಿಗೂ ಲಾಭ, ದೇಶಕ್ಕೆ ಲಾಭ, ಪ್ರತಿಯೊಬ್ಬರಿಗೂ ಲಾಭ. ಇಲ್ಲಿ ಕಾಂಪಿಟೇಷನ್ ಏನು ಬರುತ್ತೆ? ಇಲ್ಲಿ ರ್ಯಾಟ್ ರೇಸ್ ಎಲ್ಲಿರುತ್ತೆ? ಒಬ್ರಿಗೊಬ್ರಿಗೆ ಹೊಟ್ಟೆ ಕಿಚ್ಚು ಪಡೋದು ಎಲ್ಲಿರುತ್ತೆ? ಯಾಕೆ ಅಂತಂದ್ರೆ ನಾವು ಕಂಡುಕೊಳ್ಳೋ ತತ್ವ ನಾನು ಮಾತ್ರ ಅಲ್ಲ, ಎಲ್ಲರಲ್ಲೂ ನಾನೇ ಇರೋದು. ಮೋಸ ವಂಚನೆ ಕಪಟ ನಿಂತೋಗುತ್ತೆ. ನಿಜವಾಗ್ಲೂ ಈ ವಿದ್ಯೆಯನ್ನು ಕೊಡಬೇಕು ಪ್ರಪಂಚದಲ್ಲಿ ಎಲ್ಲರಿಗೂ. ಅಟ್ಲೀಸ್ಟ್ ಎಷ್ಟು ಜನ ಆದರೆ ಅಷ್ಟು ಜನ ತಿಳ್ಕೊಂಡು ಮುಕ್ತರಾದರೆ ಇದಕ್ಕಿಂತ ಮತ್ತೊಂದು ಲಾಭ ನನಗೂ, ಪ್ರಪಂಚಕ್ಕೂ, ದೇಶಕ್ಕೂ, ಎಲ್ಲದಕ್ಕೂ ಅಂತ ಹೇಳಿದ್ದಾರೆ. ಇನ್ನು ಅವರು ಎಲ್ಲ ಬಗೆಯಿಂದಲೂ ಕೃತಕೃತರಾಗಿರ್ತಾರೆ, ಅಕರ್ತೃತ್ವ ಬುದ್ಧಿ ಇರೋದಿಲ್ಲ, ಅವರ ಸೋಂಬೇರಿತನ ಇರೋದಿಲ್ಲ, ಯಾವಾಗಲೂ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ತಮಗೋಸ್ಕರ ಅಲ್ಲ, ಲೋಕಸಂಗ್ರಹಾರ್ಥಕ್ಕೋಸ್ಕರ. ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ. ಮತ್ತೆ ಯಾರಿಂದ ಏನೇನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಜನಗಳೇನಾದರೂ ಇವ್ರಿಗೆ ಹಿಂಸೆ ಕೊಟ್ಟರು ಇವರು ಸಹಿಸ್ಕೊತಾರೆ ಹೊರತು ಅವ್ರಿಗೆ ಟಿಟ್ ಫ್ಯಾಟ್ ಟ್ಯಾಟ್ ಮಾಡೋದಿಲ್ಲ. ಮಾಡಿದ್ರೆ ಅವನು ಬ್ರಹ್ಮಜ್ಞಾನಿ ಅಲ್ವೇ ಅಲ್ಲ. ಇಷ್ಟು ಉಪಯೋಗ ಇರುತ್ತೆ. ಶತ್ರು ಮಿತ್ರಗಳಲ್ಲಿ ಅವನಿಗೆ ಭೇದ ಭಾವನೆ ಇರೋದಿಲ್ಲ ಹೀಗೆ. ಆದರೆ ಮತ್ತೆ ಆಧ್ಯಾತ್ಮ ಸಾಧನೆ ಮಾಡುವಂಥವ್ರಿಗೆ ಇವರು ಆದರ್ಶ ಪ್ರಿಯರಾಗಿರ್ತಾರೆ. ಇವ್ರನ್ನ ನೋಡಿ ನಾವು ಮಾಡಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಆಯ್ ನಮಗೆ ಆಮೇಲೆ ಇಷ್ಟಾರ್ಥಗಳನ್ನ ಪಡಿತಾರೆ. ಅದರ ಜೊತೆಗೆ ಆ ಪರಮಾರ್ಥ ತತ್ವವನ್ನು ಹೊಂದಿರೋದರಿಂದ ಅವರ ಸಂಕಲ್ಪವೇ ಈಶ್ವರನ ಸಂಕಲ್ಪ. ಹನ್ನೆರಡನೇ ಅಧ್ಯಾಯದಲ್ಲಿ ಕೃಷ್ಣ ಭಗವಂತ ಏನು ಹೇಳ್ತಾನೆ? ಪರಾಭಕ್ತ, ನಾಲ್ಕನೆಯವನು ಭಕ್ತ, ಅರ್ಥ ಅರ್ಥಾರ್ಥಿ ಜಿಜ್ಞಾಸು ಮೂರು ಜನ ಅಲ್ಲ, ಇನ್ನೊಬ್ಬ ಜ್ಞಾನಿ ಭಕ್ತಿ ಅಂದರೆ ಮುಕ್ತನಾಗಿರೋವನು. ಕೃಷ್ಣ ಭಗವಂತ ಏನು ಹೇಳ್ತಾನೆ ಗೊತ್ತಾ? ಅವನು ಬೇರೆ ನಾನು ಬೇರೆ ಅಲ್ಲ, ಅವನೇ ನಾನು, ನಾನೇ ಅವನು. ಇಷ್ಟು ಉಪಯೋಗ ಆಗುತ್ತೆ.
ಸೊ ಇಷ್ಟಂತೂ ನಾವು ಹಿಂದೆ ನೋಡಿದ್ದಾ ಇತ್ತು. ಇವತ್ತು ನಾವು ನೆಕ್ಸ್ಟ್ ಇದಕ್ಕೆ ಹೋಗಬೇಕಾಗಿದೆ, 124. ಫಸ್ಟ್ ಹೇಳಿದ್ನಲ್ಲ, ಸಾರ್ವತ್ರಿಕ ಧರ್ಮದ ತತ್ವಗಳಿಗೆ ಇದೇ ತಳಹದಿ. ಸಾರ್ವತ್ರಿಕ ಧರ್ಮ ಅಂದರೆ ಎಚ್ಚರ, ಕನಸು, ನಿದ್ದೆ, ಸಾರ್ವತ್ರಿಕ ಪೂರ್ಣ ಅನುಭವ, ತತ್ವಗಳಿಗೆಲ್ಲ ತಳಹದಿ. ಈ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನಮಗೆ ಈ ನಮ್ಮ ನಿಜವಾದ ಸ್ವರೂಪ ಏನು ತೋರಿಸುತ್ತೆ, ಧರ್ಮ ಅಂದರೆ ಏನು ತೋರಿಸುತ್ತೆ, ನ್ಯಾಯ ಅಂದರೆ ಏನು ತೋರಿಸುತ್ತೆ, ಸಾಧನೆಗಳಿಗೆ ಬೆಲೆ ಕೊಡುತ್ತೆ, ಪ್ರತಿಯೊಂದಕ್ಕೂ ಬೆಲೆ ಬರೋದು ಇದರಿಂದ. ಸಾರ್ವತ್ರಿಕವಾದ ತತ್ವಗಳು ನಿರ್ವಿಕಾರವಾಗಿ ಸಿದ್ಧವಾಗುವುದೆಂಬುದು ಈ ಜ್ಞಾನದ ಎರಡನೆಯ ಪ್ರಯೋಜನ. ಅಂದರೆ ಇಲ್ಲಿ ಸಾರ್ವತ್ರಿಕ ಧರ್ಮಗಳಂದರೆ ಏನು ಅಂತ ಪ್ರತಿಯೊಬ್ಬರಿಗೂ ಇರುವಂಥ ಸಂಶಯಗಳು, ಪ್ರತಿಯೊಂದು ದೇಶ, ಜನಾಂಗ, ಕಾಲದವರಿಗೆ ಈ ಪ್ರಶ್ನೆಗಳು ಇರೋದೆ. ನೋಡ್ರಿ, ಆ ಪ್ರಶ್ನೆಗಳನ್ನ ಒಂದೊಂದೇ ನೋಡ್ತಾ ಬರೋಣ. ನಮಗೆಲ್ಲ ಉತ್ತರ ಗೊತ್ತಾಗಿದೆ ಯಾತ್ರಿಂದ, ಸಾರ್ವತ್ರಿಕ ಪೂರ್ಣಾನುಭವದಿಂದ. ಮೊದಲನೇ ಪ್ರಶ್ನೆ, ದೇವರು ಇದ್ದಾನೆಯ ಇಲ್ಲವ? ಎಲ್ರಿಗೂ ಈ ಪ್ರಶ್ನೆ ಇರುತ್ತೆ. ಸೊ ದೇವರಂದರೆ ಫಸ್ಟ್ ಆಫ್ ಆಲ್ ಯಾರು? ನಾವು ಅಂದ್ಕೊಂಡಿರೋಂಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅಲ್ಲ. ರಾಮ, ಕೃಷ್ಣ, ಗೋವಿಂದ, ನಾರಾಯಣ, ಕೇಶವ, ದೇವಿ ಅಲ್ಲ, ಕಾಳಿ ಅಲ್ಲ. ಮತ್ತೆ ದೇವರಂದರೆ ಯಾರು? ನಾನು ಹೇಳ್ತಾ ಇರೋದೆಲ್ಲ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಬ್ರಹ್ಮಸೂತ್ರ ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಬರೋದು. ನಿಜವಾಗ್ಲೂ ದೇವರಂದರೆ ಅರ್ಥ ಏನು ಅಂದರೆ ನನ್ನ ಆತ್ಮ. ಆತ್ಮ ಅಂದರೆ ಏನು? ನನ್ನ ಸ್ವರೂಪ. ಇದು ನನ್ನ ಸ್ವರೂಪನ ಅಲ್ಲ. ಇದರ ಹಿಂತಡಿಕೆ, ಇದಕ್ಕೆ ಆಧಾರವಾಗಿರೋದು, ಒಡವೆಗಳಿಗೆಲ್ಲ ಚಿನ್ನವೇ ಆಧಾರ, ಹಿಂತಡಿಕೆಯಾಗಿರುತ್ತೆ, ಅದು ಶಾಶ್ವತವಾಗಿರುತ್ತೆ. ಹಾಗೆ ಈ ಹೆಚ್ಚ ಅವಸ್ಥೆಗಳು ಎಲ್ಲತರ ಹಿಂತಡಿಕೆಯಾಗಿರೋದು ಅದು ಅದು ನನ್ನ ಸ್ವರೂಪ. ಅದನ್ನು ದೇವರು ಅಂತ ಕರೀತಾರೆ. ದೇವರು ಇದ್ದಾನೆಯ ಇಲ್ಲವ ಪ್ರಶ್ನೆ. ಇಲ್ಲಿ ಇಲ್ಲ ಅಂತ ಹೇಳೋ ಒಂದು ಸುಲಭ. ನಾನು ಹೇಳ್ತೀನಿ ಇವಾಗ, ಯಾರಾದರೂ ಒಬ್ಬರು ಹೇ ದೇವರಿಲ್ಲ ಬಿಡ್ರಿ, ಅವನೇನು ಪ್ರೂವ್ ಮಾಡಬೇಕಾಗಿಲ್ಲ. ಯಾಕೆ ಇಲ್ಲ ಅಂತ ಹೇಳ್ತಾ ಇದ್ದೇನೆ, ಇದ್ರೆ ತಾನೇ ನಾನು ಪ್ರೂವ್ ಮಾಡಬೇಕು. ಈಗ ಯಾರು ದೇವ್ರು ಇದ್ದಾನೆ ಅಂತ ಹೇಳ್ತಾರೋ ಅವರು ಆನ್ಸರ್ ಕೊಟ್ಟಂಗಾಗಲಿಲ್ಲ, ಅವರು ಪ್ರೂವ್ ಮಾಡ್ರಿ ಅಂತಾರೆ. ದೇವರಿದ್ದಾನೆ ಅನ್ನೋದು ಪ್ರೂವ್ ಮಾಡ್ರಿ, ಸುಮ್ಮನೆ ಹೇಳಿಬಿಟ್ರೆ ಆಗೋಯ್ತು, ನಾವು ನಂಬ್ತೀವ ಅಂತಾರೆ ಅವರು. ಅದಕ್ಕೆ ಸಾರ್ವತ್ರಿಕ ಪೂರ್ಣ ಅನುಭವ ನಮ್ಗೆ ಆಧಾರ ಕೊಡುತ್ತೆ ನೋಡ್ರಿ, ತೋರಿಸ್ಬಿಡುತ್ತೆ ನಮಗೆ. ಅಪ್ಪ ಯಾವುದನ್ನು ನೀನು ನಾನು ಅಂದ್ಕೊಂಡಿದ್ಯೋ, ಇದು ಎಚ್ಚರ ಕನಸಿನಲ್ಲಿ ಇಲ್ಲ, ನಿದ್ದೆಗೆ ಬರೋದೇ ಇಲ್ಲ, ಆದರೂ ಇವು ಬರಲಿಲ್ಲ, ಇವು ಇಲ್ಲಿತ್ತು ಅಲ್ಲಿರಲಿಲ್ಲ ಅಂತ ಯಾತಕ್ಕೆ ಗೊತ್ತಾಯಿತು? ಅದು ನಿನ್ನ ನಿಜವಾದ ಸ್ವರೂಪ, ಅದನ್ನು ಜ್ಞಾನ ಸ್ವರೂಪ, ಆನಂದ ಸ್ವರೂಪ ಅಂತ ತೋರಿಸ್ಬಿಡ್ತಾರೆ. ಎಷ್ಟು ಸುಲಭವಾಗಿ ತೋರಿಸ್ತಾರೆ ನೋಡ್ರಿ, ದೇವರಿದ್ದಾನೆ ಇಲ್ವ ಇದು. ಈಗ ನೆಕ್ಸ್ಟ್, ದೇವರಿದ್ದರೆ ಆ ಜೀವನಿಗೂ ಈಶ್ವರನಿಗೂ ಸಂಬಂಧವೇನು? ಇಲ್ಲಿ ಜೀವ ಅಂತಂದರೆ ಇದು ಡೂಪ್ಲಿಕೇಟ್ ಐ, ಜೀವಾತ್ಮ ಪ್ರಾಣಾತ್ಮ ಎಲ್ಲ ಒಂದೇ. ಈ ಶರೀರವನ್ನು ನಾನು ಅಂತೀನಲ್ಲ, ಇದು ಇಷ್ಟು. ಇದಕ್ಕೂ ಆ ಈಶ್ವರನಿಗೂ, ಈಶ್ವರ ಅಂದರೆ ದೇವರಿಗೂ ಸಂಬಂಧ ಏನು ಅಂತ ಇಲ್ಲಿ ಫಸ್ಟ್ ಎತ್ಕೊಂತಾನೆ ನಾನು. ಈಶ್ವರ ಅಂತಂದರೆ ಇಲ್ಲಿ ನಾವು ಕರ್ಮಗಳನ್ನ ಮಾಡ್ತಾ ಇರ್ತೀವಿ, ಆ ಕರ್ಮಗಳನ್ನ ಮಾಡಿದ್ದಕ್ಕೆ ಭಗವಂತ ನಮಗೆ ಕರ್ಮಗಳಿಗೆ ತಕ್ಕಂತೆ ಫಲ ಕೊಡ್ತಾನೆ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ. ಇದನ್ನು ಯಾರು ಕೊಡೋರು? ಯಾರಾದರೂ ಒಬ್ಬರು ಇರಬೇಕಲ್ವಾ? ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದವರು ಯಾರು? ಬ್ರಹ್ಮ. ಅದನ್ನು ನಡೆಸ್ಕೊಂಬಂದವರು ಯಾರು? ವಿಷ್ಣು. ಅದನ್ನು ಕೊನೆಗಂಡಿಸಿದ್ದು ಯಾರು? ಮಹೇಶ್ವರ. ಬ್ರಹ್ಮ, ವಿಷ್ಣು, ಮಹೇಶ್ವರರು. ಹಾಗೆ ಒಬ್ಬ ಈಶ್ವರ ಅಂತಿರ್ತಾನೆ ನೋಡ್ರಿ. ಈ ಬ್ರಹ್ಮ, ವಿಷ್ಣು, ಮಹೇಶ್ವರರು, ಈಶ್ವರ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಪಂಚಭೂತಗಳು, ಆಕಾಶಗಳು, ದೇವತೆಗಳು ಎಲ್ಲವೂ ಕೂಡ ಆ ಪರಮಾತ್ಮನೇ ಇವರಿಗೆಲ್ಲರಿಗೂ ಆಧಾರ. ಅವನೇ ಈ ರೂಪದಲ್ಲಿ ತೋರ್ತಾ ಇದ್ದಾನೆ. ಹಂಗೆ ತಗೋಬೇಕು.
ಇಲ್ಲಿ ಈಶ್ವರ ಅಂತಂದರೆ ನಾನು ಮಾಡಿದ ಅವರವರು ಪ್ರಾಣಿಗಳು ಎಲ್ಲ 84 ಲಕ್ಷ ಜೀವರಾಶಿ ಪ್ರಾಣಿಗಳು ಹುಟ್ಟದಾಗಿಂದ ಸಾಯೋವರೆಗೂ ಏನೋ ಕೆಲಸ ಮಾಡುತ್ತೆ. ಅವ್ರಿಗೆ ತಕ್ಕಂತೆ ಒಂದಿಷ್ಟು ಆ ಕಡೆ ಈ ಕಡೆ ಒಂದು ಆಟಮ್ ಅಷ್ಟು ಹೆಚ್ಚು ಕಡಿಮೆ ಆಗಬಾರ್ದು. ಪುಣ್ಯ ಮಾಡಿದ್ದಕ್ಕೆ ಪುಣ್ಯ, ತಪ್ಪು ಮಾಡಿದ್ದಕ್ಕೆ ಅದಕ್ಕೆ ತಕ್ಕಂತೆ ಅಧರ್ಮ, ಶಿಕ್ಷೆ ಎರಡು ಕಡೆನೂ. ಇನ್ನೊಂದ್ರಿ ಈ ಪುಣ್ಯ ಪಾಪ ಎರಡು ಕಡೆ ಅನುಭವಿಸ್ಬೇಕು, ಒಂದು ಕಡೆ ಅಲ್ಲ. ಎಲ್ಲಿ? ಒಂದು ಇಲ್ಲಿ ಹುಟ್ಟದಾಗಲಿಂದ ಸಾಯೋವರೆಗೂ ಅನುಭವಿಸ್ತೀವಲ್ಲ. ಕೆಲವರು ಕುರುಡರಾಗಿಟ್ಟಿರ್ತಾರೆ, ಕೆಲವರು ಕುರೂಪಿಗಳಾಗಿಟ್ಟಿರ್ತಾರೆ, ಕೈ ಕಾಲುಗಳಿರೋದಿಲ್ಲ. ಯಾಕೆ? ಕೆಲವರು ಬಡವರಾಗಿರ್ತಾರೆ, ಆರೋಗ್ಯವಂತ ಇರೋದಿಲ್ಲ. ಯಾಕೆ? ಹಿಂದೆ ನಾವು ಮಾಡಿದ ಕರ್ಮ ಮಾಡಿದ್ದುಣ್ಣೋ ಮಹಾರಾಯ, ಉಪ್ಪು ತಿಂದಿದ್ದೀವಿ, ನೀರು ಕುಡ್ಕೋಬೇಕು. ದೇವತೆಗಳಿಗೂ ಅಷ್ಟೇ, ಎಲ್ರಿಗೂ ಈ ಫಲ ಕೊಡೋದು ಅವನು. ಆದ್ದರಿಂದ ಇಲ್ಲಿ ಆ ಈಶ್ವರ ಅಂತ ಕರೀತಾರೆ. ಇವನು ನಿಜವಾದ ಪರಮಾತ್ಮ ಅಲ್ಲ, ನನ್ನ ಸ್ವರೂಪ ಅಲ್ಲ. ಇವನಿಗೂ ಶಕ್ತಿ ಕೊಡ್ತಾ ಇರೋದು ಅವನೇ. ಯಾರು? ಆತ್ಮ ಅಂತ ಹೇಳಿದ್ವಲ್ಲ ಅವನು. ಆದರೆ ಇಲ್ಲಿ ಈಶ್ವರ ಅಂದರೆ ಅಷ್ಟಿಟ್ಕೊಳ್ರಿ. ಈಗ ನೋಡ್ರಿ, ದರ್ಶನಕಾರರು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಈ ದರ್ಶನಕಾರರಲ್ಲಿ ನಮ್ಮ ವೇದಾಂತ ಹೇಳೋದು ಈಶ್ವರ ಅಂತ ಒಬ್ಬ ಇರಬೇಕು, ಅವನು ಎಲ್ಲರೂ ಅವರವ್ರು ಮಾಡಿದ ಕರ್ಮಕ್ಕೆ ತಕ್ಕಂತೆ ಫಲ ಕೊಡ್ತಾನೆ ಅಂತ ನಮ್ಮ ನಿಸ್ಸರಿಯಾದ ವೇದಾಂತ ಹೇಳೋದು. ಈ ಕಪಿಲ ಸಾಂಖ್ಯರು ಅಂತ ಇದ್ದಾರೆ, ಇವರು ದರ್ಶನಕಾರರೇ. ಇವರೇನು ಹೇಳ್ತಾರೆ, ಇಲ್ಲ ಸ್ವಾಮಿ, ಅವರವ್ರು ಮಾಡಿದ ಕೆಲಸಕ್ಕೆ ತಕ್ಕಂತೆ ಫಲ ಹಾಗೆ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಆದ್ದರಿಂದ ಈಶ್ವರ ಬೇಕಾಗಿಲ್ಲ, ಅವರು ಈಶ್ವರನ ನಂಬೋದಿಲ್ಲ. ಅದಕ್ಕೆ ಅವರಿಗೆ ನಿರೀಶ್ವರವಾದಿಗಳು ಅಂತಾರೆ. ಇವರ ತಮ್ಮ ಒಬ್ಬರು ಇದ್ದಾರೆ ಪಾತಂಜಲಗಳು, ಅವರು ಇವರಿಬ್ಬರು ಟ್ವಿನ್ಸ್ ಅಂತ. ಅವರು ಏನು ಹೇಳ್ತಾರೆ ಅಂದರೆ, ಇಲ್ಲ ಇಲ್ಲ, ಆ ಕರ್ಮಗಳು ಹಂಗಂಗೆ ಫಲ ಕೊಡೋದಿಲ್ಲ, ಕರ್ಮಗಳು ಅಚೇತನ, ಅದೇನು ಕೊಡೋಕ್ಕಾಗುತ್ತೆ ಫಲ? ಅದಕ್ಕೊಬ್ಬ ಹಿಂದೆಗಡೆ ಚೇತನ ಇರಬೇಕು. ರೈಲು ಓಡಿಸ್ಬೇಕಾದ್ರೆ ಒಬ್ಬ ಚೇತನ ಇರಬೇಕು, ಓಡಿಸ್ಬೇಕಾದ್ರೆ ಒಬ್ಬ ಆತ್ಮ ಚೈತನ್ಯ ಇರೋವಂಥವನು ಓಡಿಸ್ಬೇಕಲ್ವಾ? ಹಾಗೆಯೇ ಕರ್ಮಗಳು ಅಚೇತನ, ಅದರಿಂದ ಅದನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ ಅದರ ಹಿಂತಡಿಕೆ ಒಂದು ಚೈತನ್ಯ ಇರಬೇಕು. ಅದಕ್ಕೆ ಈಶ್ವರ ಅಂತ ಕರೀತಾರೆ. ಅದಕ್ಕೆ ಪಾತಂಜಲಿಗಳು ಈಶ್ವರನ ಒಪ್ಕೊತಾರೆ. ಇವರು ಈಶ್ವರವಾದಿಗಳು, ಕಪಿಲ ಸಾಂಖ್ಯರು ನಿರೀಶ್ವರವಾದಿಗಳು. ಇವರಿಬ್ಬರಿಗೂ ಅಷ್ಟು ಡಿಫ್ರೆನ್ಸ್ ಇದೆ, ಮಿಕ್ಕಿರೋದೆಲ್ಲ ಸೇಮ್. ಹೀಗೆಲ್ಲ ಹೇಳ್ಕೊಂಬರ್ತಾರೆ. ಆದರೆ ನಮ್ಮ ವೇದಾಂತದಲ್ಲಿ ಈಶ್ವರನೇ ಕೊಡೋದು ಅಂತ ಸ್ಪಷ್ಟವಾಗಿ ಹೇಳಿದೆ. ಆದರೆ ಇದೊಂದು ಇಷ್ಟ ಆಯ್ತಾ? ಈಗ ಈಶ್ವರನಿಗೂ ಜಗತ್ತಿಗೂ ಜೀವಾತ್ಮನಿಗೂ ಸಂಬಂಧ ಏನು? ಈಗ ನಾವು ಜೀವಾತ್ಮನಿಗೆ ಸಂಬಂಧ ನೋಡಿದ್ವಿ, ಜಗತ್ತಿಗೇನು ಸಂಬಂಧ ನೋಡ್ತೀರಾ? ಪ್ರಪಂಚಕ್ಕೇನು ಸಂಬಂಧ ನೋಡ್ತೀರಾ? ಈ ಪ್ರಪಂಚ ಇಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗೋದಕ್ಕೆ ಈ ಸೂರ್ಯ ಅವನ ಕೆಲಸ ಮಾಡೋದಕ್ಕೆ, ಅವನು ಇದ್ದುಕೊಂಡು ಸರಿಯಾಗಿ ಬೆಳಕು ಕೊಟ್ಟು ಮತ್ತು ಮಳೆ ಬರೋಂಗೆ ಮಾಡಿ, ವಾಯು ಅವನ ಕೆಲಸ ಮಾಡೋದಕ್ಕೆ, ಅಗ್ನಿದೇವ, ವಾಯುದೇವ, ಜಲದೇವತೆ, ಭೂತ ಇವರುಗಳೆಲ್ಲ ಕೆಲಸ ಮಾಡೋದಕ್ಕೆ ಹಿಂತಡಿಕೆ ಈ ಒಂದು ಚೈತನ್ಯ ಈಶ್ವರ ಅನ್ನೋದಿರಬೇಕು. ಆದರೆ ಈಶ್ವರನಿಗೂ ಹಿಂತಡಿಕೆಯಾಗಿ ಆತ್ಮಸ್ವರೂಪವೇ ಇರೋದು. ಸದ್ಯಕ್ಕೆ ಅಷ್ಟಿಟ್ಕೊಳ್ರಿ, ಅದು ಆಮೇಲೆ ಬರೋಣ. ಒಟ್ಟಲ್ಲಿ ಈಶ್ವರನ ಸ್ವರೂಪವೇನು? ಅವನು ಈಶ್ವರ ಅಂತಿರ್ತಾನಲ್ಲ, ಆ ಈಶ್ವರ ಅಥವಾ ದೇವತೆಗಳು ಅವರು ಆಕಾರ ಸ್ವರೂಪ ನಿರಾಕಾರ ಸ್ವರೂಪ ಅಂತ ಪ್ರಶ್ನೆ. ಅವ್ರಿಗೆ ಆಕಾರ ಇದೆಯಾ? ಇಲ್ಲ, ನಿರಾಕಾರ ಸ್ವರೂಪರು. ಹಾಗೆ ಆದ್ದರಿಂದ ಅವರು ಗುಣಗಳಿದೆಯಾ, ಗುಣಗಳು ಇಲ್ವೋ ಅವರಿಗೆ ಅಂತ ಒಂದರ್ಥದಲ್ಲಿ ಅವರಿಗೆ ಗುಣಗಳು ಇದೆ ಅಂತ ಹೇಳ್ಬೋದು, ಇನ್ನೊಂದು ಕಡೆ ಗುಣಗಳು ಇಲ್ಲ ಅಂತಲೂ ಹೇಳ್ಬೋದು. ಈಗ ರಾಮನಿಗೆ ಗುಣಗಳಿಲ್ವೇನೋ? ಇದೆ. ಏನು ಗುಣಗಳಿದೆ ರಾಮನಿಗೆ? ಮರ್ಯಾದ, ಪುರುಷೋತ್ತಮ, ಏಕಪತ್ನಿ ವ್ರತ, ಪಿತೃವಾಕ್ಯ ಪರಿಪಾಲಕ, ಧರ್ಮಿಷ್ಠ, ನ್ಯಾಯಿಷ್ಠ, ನೋಡ್ರಿ ಹಿಂಗೆಲ್ಲ ಇದೆ. ಆದರೆ ಈಶ್ವರನಿಗೆ ಆಕಾರ ಇಲ್ಲ, ಗುಣ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇನ್ನು ಈ ಒಂದು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಅಥವಾ ತತ್ವದಲ್ಲಿ ನಿಲ್ಲೋದ್ರಿಂದ ಧರ್ಮಾಚಾರ್ಯರುಗಳು ಯಾರು?
ಧರ್ಮಗ್ರಂಥಿಗಳಿಗೂ ಬೆಲೆ ಏನು? ನಿಜವಾಗಲೂ ಧರ್ಮಾಚಾರ್ಯಗಳು ಧರ್ಮದ ಗ್ರಂಥಗಳಂದರೆ ಯಾವುದು? ಎರಡನೇದು, ಆ ಧರ್ಮ ಗ್ರಂಥಗಳನ್ನ ಬೋಧನೆ ಮಾಡೋರು ಧರ್ಮ ಗುರುಗಳು, ಇವರು ಇವ್ರಿಗೇನು ಸಂಬಂಧ ಇದರಿಂದ ಅಂತ ಪ್ರಶ್ನೆ. ಇಲ್ಲಿ ಧರ್ಮ ಗ್ರಂಥಗಳು ಅಂತ ಅಂದರೆ ಇವಾಗ ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಬುದ್ಧಿಸಂ ಧರ್ಮ, ಅವರು ಪುಸ್ತಕಗಳು ಬರ್ತಿದ್ದಾರೆ. ಅವರು ಹೇಳ್ತಾರೆ ನಮ್ಮ ಗುರುಗಳು ದೊಡ್ಡವರು, ಅವರು ಕುರಾನ್, ಬೈಬಲ್ ಮತ್ತು ಬುದ್ಧ ಗಯ ಅಂತ ಬುದ್ಧಂದು ಥಿಯರಿ ಎಲ್ಲ ಬರೆದಿಟ್ಟಿದ್ದಾರೆ. ನಮ್ಮ ಗುರುಗಳದ್ದು ಇವರಿವರು ಕಿತ್ತಾಡ್ತಾರೆ, ನಮ್ಮ ಗುರುಗಳು ದೊಡ್ಡವರು, ನಮ್ಮ ಗುರುಗಳು ದೊಡ್ಡವರು ಅಂತ. ಈ ದರ್ಶನಕಾರರಲ್ಲಿ ಈ ಕಪಿಲ ಸಾಂಖ್ಯರು, ಪಾತಂಜಲಗಳು, ನೈಯಾಯಿಕರು, ವೈಶೇಷಿಕರು ಇವರೆಲ್ಲ ಒಬ್ರಿಗೊಬ್ರು ಕಿತ್ತಾಡ್ತಾರೆ. ಏನಂತ ಗೊತ್ತಾ? ನಮ್ಮ ಗುರುಗಳು ದೊಡ್ಡವರು, ನಮ್ಮ ಗುರುಗಳಿಗೆ ಇಷ್ಟು ಜನ ಶಿಷ್ಯರಿದ್ದಾರೆ, ನಮ್ಮ ಗುರುಗಳಿಗೆ ಇಷ್ಟು ದೊಡ್ಡ ಆಶ್ರಮ ಇದೆ, ಇಷ್ಟು ಆಸ್ತಿ ಇದೆ, ಆದ್ದರಿಂದ ನಮ್ಮ ಗುರುಗಳು ದೊಡ್ಡವರು, ಅವ್ರಿಗಿಷ್ಟು ಸಿದ್ಧಿಪದ್ಧಿಗಳಿದೆ, ಹಿಂಗೆ ಒದ್ದಾಡ್ತಾ ಇರ್ತಾರೆ. ಇದ್ರ ಮೇಲೆ ತತ್ವ ನಿಲ್ಲಿಸೋದಲ್ಲ ಸ್ವಾಮಿ, ಮತ್ತು ಯಾವುದ್ರ ಮೇಲೆ? ಸಾರ್ವತ್ರಿಕ ಪೂರ್ಣ ಅನುಭವದ ಮೇಲೆ ನಿಲ್ಲಿಸ್ಬೇಕು ಅನ್ನೋದಕ್ಕೆ ಹೇಳ್ತಾ ಇರೋದು. ಆದ್ದರಿಂದ ಹಾಗಾದರೆ ಧರ್ಮ ಗ್ರಂಥಗಳಂದರೆ ಯಾವುದು ಅಂತ, ನಿಜವಾಗ್ಲೂ ಧರ್ಮ ಗ್ರಂಥಗಳಂದರೆ ಯಾವುದು? ಈ ರೈಲ್ವೆ ಸ್ಟೇಷನ್ಗೆ ಒಬ್ಬರು ಹೋಗಿರ್ತಾನೆ, ಆ ಬೋಗಿನೆಲ್ಲ ಹತ್ತು ಕೂತ್ಕೊಂಡ್ಬಿಡ್ತಾನೆ. ಕೂತ್ಕೊಂಡ್ಬಿಟ್ಟಿದ ತಕ್ಷಣ ಅಲ್ಲಿ ಅವ್ರನ್ನ ಕೇಳ್ತಾನೆ, ಏನಪ್ಪ ನಾನು ಈ ಊರಿಗೆ ಹೋಗ್ಬೇಕು, ಈ ರೈಲ್ ಹೋಗುತ್ತಾ ಅಂತ. ಏ ಸ್ವಾಮಿ ಯಾರು ಹೇಳಿದ್ರು, ಇಳಿರಿ ಹೋಗಲ್ಲ ಅಂತಾರೆ. ಅವನು ಇಳಿದ್ಬಿಟ್ಟು ಬೇರೆ ಅವ್ರನ್ನ ಕೇಳ್ತಾನೆ, ಆರನೇ ಪ್ಲಾಟ್ಫಾರಂಗೆ ಹೋಗ್ರಿ ಅಂತಾರೆ. ಆರನೇ ಪ್ಲಾಟ್ಫಾರಂಗೆ ಹೋಗಿ ಅಲ್ಲಿ ಟ್ರೈನ್ ಇರುತ್ತೆ, ಹತ್ತು ಕೂತ್ಕೊಂಡ್ಬಿಡ್ತಾನೆ. ಕೇಳ್ತಾನೆ, ಏನಪ್ಪ ಈ ಊರಿಗೆ ಹೋಗ್ಬೇಕು, ಹೋಗುತ್ತಾ ಅಂದ್ರ ಇರ್ರೇ ಹೋಗೋದಿಲ್ಲ, ಇಳಿರಿ, ಯಾರು ಹೇಳಿದ್ ನಿಮಗೆ ಅಂತಾರೆ. ಅಲ್ಲಿ ಇಳಿತಾರೆ. ಇನ್ನೊಬ್ಬರನ್ನ ಕೇಳಿದಾಗ ಅವ್ರು ಮೂರನೇ ಪ್ಲಾಟ್ಫಾರಂಗೆ ಹೋಗಿ ಅಂತಾರೆ. ಮೂರನೇ ಪ್ಲಾಟ್ಫಾರಂಗೆ ಹೋಗಿ ಅಲ್ಲೂ ಕೂತ್ಕೊತಾನೆ, ಕೇಳಿದ್ರೆ ಅದು ಇದು ಹೋಗೋದಿಲ್ಲ ಅಂತಾರೆ. ಈಗ ಯಾರನ್ನ ನಂಬಬೇಕು ಸ್ವಾಮಿ? ಆದ್ದರಿಂದ ಅಲ್ಲಿ ಅನೌನ್ಸ್ ಮಾಡ್ತಾರೆ ರೈಲ್ವೆ ಸ್ಟೇಷನ್ನಲ್ಲಿ, ಇಂಥ ಪ್ಲಾಟ್ಫಾರಂ, ಇಂಥ ಟ್ರೈನು, ಇಂಥ ಪ್ಲಾಟ್ಫಾರಮಿಂದ ಇಂಥ ಊರಿಗೆ ಹೋಗುತ್ತೆ ಅಂತ. ಅದನ್ನು ನಂಬು. ಇದಕ್ಕೇನಂತಾರೆ ಗೊತ್ತಾ? ಶಬ್ದ ಪ್ರಮಾಣ ಅಂತಾರೆ. ನಾವು ಶಬ್ದನ ಹಿಡ್ಕೋಬೇಕು. ನಮಗೆ ಗೊತ್ತಿರೋ ಪ್ರಮಾಣಗಳು ವ್ಯವಹಾರದಲ್ಲಿ ಎರಡು. ಪ್ರತ್ಯಕ್ಷ ಪ್ರಮಾಣ, ನಾನು ನಿಮ್ಮನ್ನು ನೋಡ್ತೇನೆ, ನೀವು ನನ್ನ ನೋಡ್ತೇನೆ, ನಾನು ಹೇಳೋದು ನಿಮಗೆ ಕೇಳಿಸುತ್ತೆ ನೀವು, ಇದು ಪ್ರತ್ಯಕ್ಷ. ಅನುಮಾನ, ಬೆಟ್ಟದ ಮೇಲೆ ಬೆಂಕಿ ಇದೆ ಅಂತ ಊಹೆ ಮಾಡೋದು. ಹೊಗೆ ಇರೋದ್ರಿಂದ ಬೆಂಕಿ ಇರುತ್ತೆ, ಅದು ನಿಜ ಆಗ್ಬೋದು, ಆಗದೇ ಇರ್ಬೋದು. ನಾನು ಹೋಗಿ ನೋಡ್ತೀನಿ ಅಲ್ಲಿ ಐಸು, ಮಂಜುಗಡ್ಡೆ, ಮಂಜಿರುತ್ತೆ ಅಲ್ಲಿ, ಮಂಜಿರೋದ್ರಿಂದ ಅದು ಹೊಗೆ ಥರ ಕಾಣುತ್ತೆ. ಸೊ ಅನುಮಾನ ಪ್ರಮಾಣ ಇವೆರಡೂ ನಾವು ಉಪಯೋಗಿಸ್ಕೊತೀವಿ. ಆದರೆ ಶಬ್ದ ಪ್ರಮಾಣ ಇದನ್ನು ಹಿಡ್ಕೋಬೇಕು ನಾವು. ಧರ್ಮ ಗ್ರಂಥಗಳು ಯಾವುದು ಅಂತಂದರೆ ಶಬ್ದ ಪ್ರಮಾಣದಿಂದ ಹೊರಡೋದು. ಅಲ್ಲಿಗೆ ನಮ್ಮ ವೇದಗಳು, ಉಪನಿಷತ್ತುಗಳು, ವೇದಗಳ ಸಾರಾಂಶವೇ ಉಪನಿಷತ್ತು, ಉಪನಿಷತ್ ಸಾರಾಂಶವೇ ಭಗವದ್ಗೀತಾ, ಭಗವದ್ಗೀತಾ ಸಾರಾಂಶವೇ 18 ಪುರಾಣಗಳು, 18 ಉಪಪುರಾಣಗಳು. ಇವುಗಳ ಜಡ್ಜ್ಮೆಂಟೇ ಬ್ರಹ್ಮಸೂತ್ರ. ಯಾರೂ ಮಾತಾಡೋಂಗಿಲ್ಲ, ಜಡ್ಜ್ಮೆಂಟ್ ಕೊಡ್ತಾರಲ್ಲಿ ಇವ್ರ ಲಾಯರು ಅವ್ರ ಲಾಯರು. ಮೋಕ್ಷ ಅಂತಂದರೆ ಏನು? ವೈಕುಂಠಕ್ಕೋ ಕೈಲಾಸಕ್ಕೆ ಹೋಗೋದು ಮೋಕ್ಷ ಅಂತ ಹೇಳಿದ ತಕ್ಷಣ ಅವ್ರು ನಂಬಲ್ಲ. ಜಡ್ಜ್ ಹತ್ರ ತೊಗೊಂಡೋಗಿ ಇದು ಕೇಸ್ ಹಾಕಬೇಕು. ಹಾಕಿದಾಗ ಇವನೊಬ್ಬ ಆಪೋಸಿಟ್ ಲಾಯರ್ ಇರ್ತಾನೆ, ಎಲ್ಲ ಸ್ವಾಮಿ ಇವನು ಸುಳ್ಳು ಹೇಳ್ತಾನೆ, ಇವನು ಗೊತ್ತಿಲ್ಲ ಇವನಿಗೆ ಅಂತಾರೆ. ಇಬ್ಬರು ಚರ್ಚೆ ಮಾಡ್ತಾರೆ, ಅವನು ಜಡ್ಜ್ ಇರ್ತಾನೆ ಸಾಕ್ಷಿಯಾಗಿ, ಅವನು ಕೂತ್ಕೊಂಡು ಡಿಸೈಡ್ ಮಾಡ್ತಾನೆ ಕೊನೆಗೆ ಈ ಪಾಯಿಂಟ್ಗಳು ಆ ಪಾಯಿಂಟ್ಗಳು ತೊಗೊಂಡು. ಇದು ಬ್ರಹ್ಮಸೂತ್ರ. ಆದ್ದರಿಂದ ಹಿಂಗೆ ಹೆಚ್ಚು ಕಡಿಮೆ ಬರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಧರ್ಮ ಗ್ರಂಥಗಳು ಅಂದರೆ ಅದು. ಈಗ ಧರ್ಮ ಗ್ರಂಥಗಳು ಧರ್ಮಾಚಾರ್ಯರು, ಮತ್ತಿನ್ನೊಂದು ಧರ್ಮ ಗ್ರಂಥಗಳು ಅಂದರೆ ಏನು ಅಂದರೆ ನಮಗೆ ಮೋಕ್ಷವನ್ನು ತಿಳಿಸಿಕೊಡುವ ಗ್ರಂಥವಾಗಿರಬೇಕು. ಅದನ್ನು ಧರ್ಮ ಗ್ರಂಥಗಳು ಅಲ್ಲ. ಧರ್ಮ ಗ್ರಂಥಗಳಲ್ಲಿ ಎರಡುಂಟು. ಒಂದು ಧರ್ಮದ ವಿಚಾರ ತಿಳಿಸೋದು ಒಂದು, ಮೋಕ್ಷದ ವಿಚಾರ ತಿಳಿಸೋದು ಒಂದು. ಅದಕ್ಕೆ ನಮ್ಮಲ್ಲಿ ಧರ್ಮ ಗ್ರಂಥಗಳು ಅಂತಂತಂದರೆ ನಮ್ಮಲ್ಲಿ ಕರ್ಮಕಾಂಡ ಧರ್ಮಕ್ಕೆ ಸಂಬಂಧಪಟ್ಟಿರೋದು. ಅದನ್ನು ಜೈಮಿನಿ ಮಹರ್ಷಿಗಳು ಬರೀತಾರೆ. ಅದೇ ರೀತಿ ಬ್ರಹ್ಮ ಜಿಜ್ಞಾಸ ಅಂತಿದೆ, ಇದು ಧರ್ಮ ಜಿಜ್ಞಾಸ. ಬ್ರಹ್ಮ ಜಿಜ್ಞಾಸ ಅಂತಂದರೆ ಬ್ರಹ್ಮನ ವಿಚಾರ, ಮೋಕ್ಷದ ವಿಚಾರ ತಿಳಿಸೋದು ಬ್ರಹ್ಮ ಜಿಜ್ಞಾಸ. ಅದನ್ನು ಬಾದರಾಯಣರ ಸೂತ್ರ ಭಾಷೆಯಲ್ಲಿ ಬರೆದಿದ್ದಾರೆ. ಇಷ್ಟು ವ್ಯತ್ಯಾಸ. ಇನ್ನು ಇವುಗಳನ್ನ ಯಾರು ಬೋಧನೆ ಮಾಡ್ತಾರೋ
ಅವ್ರನ್ನ ಧರ್ಮಾಚಾರ್ಯರುಗಳು, ಧರ್ಮದ ವಿಚಾರವನ್ನು ಮಾಡೋರು. ಎಲ್ಲರೂ ಆಗೋದಿಲ್ಲ. ಆದ್ದರಿಂದ ಈ ಧರ್ಮಾಚಾರ್ಯರುಗಳು ಅಂತಂದರೆ ಇಲ್ಲಿ ಮೊದಲನೇ ಅರ್ಥ ಬರುತ್ತೆ, ಧರ್ಮವನ್ನು ಹೇಳೋ ಅಂಥವ್ರು ಅಂತ. ಅಲ್ಲಿಗೆ ನಿಂತ್ಕೋಬಾರ್ದು ನಾವು. ಧರ್ಮ ಜಿಜ್ಞಾಸೆಗಿಂತ ಇನ್ನೊಂದು ಮೇಲ್ಗಡೆ ಬ್ರಹ್ಮ ಜಿಜ್ಞಾಸೆ ಇದೆ, ಮುಕ್ತರಾಗೋದು, ಅದನ್ನು ನಾವು ಇದು ಮಾಡಬೇಕು. ಒಟ್ಟಿನಲ್ಲಿ ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಈಗ ಎಷ್ಟೊಂದು ಗ್ರಂಥಗಳಿದೆ, ಅದರಲ್ಲಿ ಯಾವುದನ್ನು ಓದಬೇಕು? ಕುರಾನ್ ಇದೆ, ಬೈಬಲ್ ಇದೆ, ಆಮೇಲೆ ಬುದ್ಧಿಸಮ್ ಅವ್ರ ಗ್ರಂಥಗಳಿದೆ, ಎಲ್ಲರದು ಇದೆ. ಇವುಗಳು ಮೋಕ್ಷದೆ, ಅವರು ಮೋಕ್ಷಾನೆ ಅಂತ ಹೇಳ್ತಾರೆ. ಮತ್ತು ಕಪಿಲ ಸಾಕ್ಯರು ಹೇಳ್ತಾರೆ, ಪಾತಂಜಲಿಗಳು ಹೇಳ್ತಾರೆ, ಅವರು ಮೋಕ್ಷಾನೆ, ನಾವು ಮೋಕ್ಷವನ್ನೇ ಹೇಳ್ತೀವಿ ಬನ್ರಿ ಅಂತ ಅಡ್ವರ್ಟೈಸ್ಮೆಂಟು ಡಂಗುರ ಹೊಡಿತಾರೆ. ಇವಿಷ್ಟು ಜನನು ಹೇಳ್ತಾರಲ್ಲ, ಇವಾಗ ಹೇಳಿದ್ರಲ್ಲ, ಟ್ರೈನಲ್ಲಿ ಹೋಗ್ತಾ ಇದ್ದಾಗ ಕೇಳಿದ್ರೆ 6ನೇ ಪ್ಲಾಟ್ಫಾರ್ಮ್ಗೆ ಹೋಗ್ರಿ, 3ಕ್ಕೆ ಹೋಗ್ರಿ, ಹಿಂಗೆ ಸುತ್ತಿಸ್ತಾರೆ. ಅದಕ್ಕೆ ನಾವು ಶಬ್ದವನ್ನು ಹಿಡ್ಕೋಬೇಕು. ಶಬ್ದ ಅಂತಂದರೆ ವೇದಗಳು. ಆಯಿತು, ಈಗ ವೇದ ಹೇಳೋದೇನು ಸರಿ ಅಂತ ಹೆಂಗೆ ನಂಬೋದು? ವೇದ ಏನು ನಮ್ಮ ತಾತ ನಮ್ಮ ಅಪ್ಪ ಮಾಡಿಟ್ಟಿರೋದೇನೋ? ಇಲ್ಲ, ಯಾರೋ ಬರ್ತಿಟ್ಟಿದ್ದಾರೆ ಅದನ್ನು. ಅದೇ ಸರಿ ಅಂತ ಹೇಗೆ ಹೇಳ್ತೀರಾ? ಈ ಗುರುಗಳು ಅದನ್ನೇ ಬೋಧನೆ ಮಾಡ್ತಾರೆ ಅಂತ ನೀವು ಹೆಂಗೆ ಹೇಳ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಹೇಗಿದೆ ನೋಡ್ರಿ ಪ್ರಶ್ನೆ. ಅದಕ್ಕೋಸ್ಕರನೇ ಶಂಕರಾಚಾರ್ಯರು ಹೇಳುವಾಗ ವೇದಗಳು ಹೇಳಿದೆ ಅಂತ ನಂಬಕ್ಕೆ ಹೋಗಬೇಡ್ರಿ, ಮತ್ತೆ ನಾನು ಶಂಕರಾಚಾರ್ಯರು ಹೇಳಿದ್ದೀನಿ ಅಂತ ನಂಬಕ್ಕೆ ಹೋಗಬೇಡ್ರಿ, ಬಾದರಾಯಣರು ಹೇಳಿದ್ದಾರೆ ಅಂತ ನಂಬೇಡ್ರಿ, ವೇದ ವ್ಯಾಸರು ಹೇಳಿದ್ರು ಅಂತ ನಂಬೇಡ್ರಿ, ಕೃಷ್ಣ ಭಗವಂತ ಭಗವದ್ಗೀತೆಯನ್ನು ಹೇಳಿದ್ದಾನೆ ನಂಬ್ರಿ ಅಂತ ನಂಬಕ್ಕೆ ಹೋಗಬೇಡ್ರಿ ಅಂತಾರೆ ಶಂಕರಾಚಾರ್ಯರು. ಎಂಥ ಮಾತು ಯಾರಾದರೂ ಹೇಳಬೇಕಾದ್ರೆ ಎಷ್ಟು ಎದೆ ಕಿಚ್ಚಿರ್ಬೇಕು ಈ ಮಾತು ಹೇಳಬೇಕಾದ್ರೆ. ಎಂಥ ಮಾತಿದು? ಯಾಕೆ ಈಗ ಇವರೆಲ್ಲ ಸೇರಿಕೊಂಡು 100 ವೇದಗಳು ಅವ್ರು ಹಂಗೆ ಬರೀತಾರೆ. 100 ವೇದಗಳು ಬೆಂಕಿ ತಣ್ಣಗಿದೆ ಅಂತಂದರೆ ನಂಬ್ತೀರೇನ್ರಪ್ಪ ನೀವು? ಕೃಷ್ಣ ಭಗವಂತ ಹೇಳ್ತಾನೆ ನಂಬ್ರಿ, ಬಾದರಾಯಣರು ಹೇಳ್ತಾರೆ, ಶಂಕರಾಚಾರ್ಯರು ಹೇಳ್ತಾರೆ, ನಂಬ್ರಿ ನೋಡೋಣ, ಬೆಂಕಿ ತಣ್ಣಗಿದೆ ನಂಬ್ತೀವ ನಾವು? ಏನ್ ಸ್ವಾಮಿ ಹೇಳದ್ ನೀವು, ಅನುಭವಕ್ಕೆ ವಿರುದ್ಧವಾಗಿದೆ, ನಾವು ನಂಬೋದಿಲ್ಲ ಅಂತಲೋ ಇಲ್ವೋ? ಅದೇ ಒಂದು ಗಿಣಿ ಹೇಳಿ ಬೆಂಕಿ ಸುಡುತ್ತೆ ಅಂತ, ಕರೆಕ್ಟ್, 100% 100 marks. ಹಂಗೆ ಇವರು ಈ ವೇದಗಳು ಶಂಕರಾಚಾರ್ಯ ಹೇಳಿದ ಆ ರೀತಿ. ಯಾವ ಗುರುನು ನಂಬೇಡ್ರಿ, ಯಾವ ಪುಸ್ತಕನೂ ನಂಬೇಡ್ರಿ. ನೀವು ಯಾವ ಜಾತಿಯವರಾಗಿರ್ಲಿ, ಯಾವ ಕುಲದವರಾಗಿರಲಿ, ಗಂಡಸರಾಗಿರಲಿ, ಹೆಂಗಸರಾಗಿರಲಿ, ದೇಶ ಕಾಲ, ಮತ್ತು ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಹಿಂದೂಗಳು, ಬುದ್ಧಿಸಮ್ನವರು, ಯಾರು ಬೇಕಾದರೂ ಆಗಿರಲಿ, ಸತ್ಯಯುಗದಲ್ಲಾಗಿರಲಿ, ತ್ರೇತಾಯುಗದಲ್ಲಾಗಲಿ, ದ್ವಾಪರ ಯುಗದಲ್ಲಾಗಲಿ, ಕಲಿಯುಗದಲ್ಲಾಗಲಿ, ಸಾರ್ವತ್ರಿಕ ಪೂರ್ಣ ಅನುಭವ ಇಟ್ಕೊಂಡು ಚೆಕ್ ಮಾಡಿಬಿಡ್ರಿ. ನಾವು ಹೇಳೋದು ಈ ಅನುಭವದಲ್ಲಿ ಈಗಲೇ ನೋಡ್ಕೊಂಬಿಡ್ರಿ, ಎಚ್ಚರ ಕನಸು ನಿಂತೆ ಹೊಂದುತ್ತಾ ಇಲ್ವ? ಮುಗಿದವಾಯ್ತು, ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ವೇದಾಂತದ ಹೆಚ್ಚುಗಾರಿಕೆ, ನಿಜವಾದ ವೇದಾಂತ, ನಿಜವಾದ ಧರ್ಮ ಗ್ರಂಥಗಳು, ನಿಜವಾದ ಧರ್ಮಾಚಾರ್ಯರುಗಳು ಬೋಧನೆ ಹೀಗಿರುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟು ವಿಚಾರ ಸಾಕು. ನೆಕ್ಸ್ಟು ಸಾಧನೆಗಳು ಯಾವುದು? ಇವಾಗ ಗುರಿ ಗೊತ್ತಾಯಿತು, ನಾವು ಮುಕ್ತರಾಗಬೇಕು, ಮತ್ತು ಅದಕ್ಕೆ ಸಾಧನೆ ಯಾವುದು? ಈ ಸಾಧನೆಯಲ್ಲೂ ಕಿತಾಪತಿ, ಈ ಕಪಿಲ ಸಾಂಖ್ಯರು ಹೇಳ್ತಾರೆ ಒಂಥರ ಸಾಧನೆ, ಪಾತಂಜಲಿಗಳು ಹೇಳ್ತಾರೆ ಅಷ್ಟಾಂಗ ಯೋಗ, ಮತ್ತು ಇನ್ನೊಬ್ಬರು ಹೇಳ್ತಾರೆ ಇನ್ನೊಂದು ಯೋಗ, ಬುದ್ಧಿಸಮ್ನವರು ಹೇಳ್ತಾರೆ ಇದು ಯಾವುದು ವಿಪಶನ ಮೆಡಿಟೇಷನ್ ಹೇಳ್ತಾರೆ, ಹೀಗೆ ಇನ್ನು ಈ ಇವರು ಬ್ರಹ್ಮಕುಮಾರಿ ಅವರು ಹೇಳ್ತಾರೆ, ಇನ್ಯಾವುದೋ ಹೇಳ್ತಾರೆ. ಇದರಲ್ಲಿ ಯಾವುದು ನಂಬಬೇಕು, ಯಾವುದು ಸಾಧನೆಗಳು? ಇದೊಂದು ಪೀಕ್ಲಾಟ ನೋಡ್ರಿ, ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ಕೂಡ ನಮ್ಮ ಅನುಭವದಲ್ಲಿ ತೋರಿಸ್ಕೊಡ್ತಾರೆ. ಸೊ ಸಾಧನೆಗಳು ಈ ಶುದ್ಧವಾದ ಶಂಕರ ವೇದಾಂತಕ್ಕೆ ಬಿಟ್ಟು, ವೇದಾಂತ ಅಂದರೆ ಶಂಕರಾಚಾರ್ಯ ಏನು ಮಾಡಿಲ್ಲ ಹೊಸದಾಗಿ, ವೇದಗಳಲ್ಲಿ ಇರೋದನ್ನು ತೋರಿಸ್ಕೊಟ್ಟಿದ್ದಾರೆ ಹೀಗೆ ನೋಡ್ಕೊಳ್ರಿ ಅಂತ. ಅಷ್ಟೇ, ಎಲ್ಲ ವೇದಗಳಲ್ಲಿದೆ, ಉಪನಿಷತ್ತುಗಳಲ್ಲಿದೆ, ವಸ್ತುತಂತ್ರ ಕರ್ತೃತಂತ್ರ ಈ ಸಾಧನೆಗಳು. ಕರ್ತೃತಂತ್ರದಿಂದ ನಮಗೆ ಮೋಕ್ಷ ಆಗೋದಿಲ್ಲ. ವಸ್ತುತಂತ್ರ ಅಂದರೆ ಯಾವುದು? ಶ್ರವಣ ಮನನ ಧ್ಯಾನ ಅಥವಾ ನಿಧ್ಯಾಸನ, ಈ ಮೂರಿಂದಲೇ ಮೋಕ್ಷ ಆಗಬೇಕು. ನಿಮ್ಗೆ ಎಷ್ಟೊಂದು ಸರಿ ಹೇಳಿದ್ದೀನಿ ನಾನು, ಹಾವು ಅಂತ ಹೆದರ್ಕೊಂತ ಇದ್ದೀರಾ, ಹಗ್ಗ ಅಂತ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ಅಲ್ಲಿ ಕರ್ಮಯೋಗ ಮಾಡಬೇಕಾ? ಏನು ಮಾಡಬೇಕಲ್ಲಿ? ಜಪ ಮಾಡಬೇಕಾ?
ಹಗ್ಗ ಹಾವಲ್ಲ ಹಗ್ಗ ಭಯ ಹೋಗುತ್ತಾ? ಯಾವುದರಿಂದನೂ ಹೋಗಲ್ಲ. ಮತ್ತು ಯಾತ್ರಿಂದ ಹೋಗುತ್ತೆ? ಟಾರ್ಚ್ ಹಾಕಿ ಗುರು ಆದವನು ತೋರಿಸ್ತಾನೆ. ಗುರು ಅಂತನ್ನೋನು ಮನುಷ್ಯ, ಟಾರ್ಚ್ ಅಂತನ್ನೋದು ಶಾಸ್ತ್ರ. ತಂದು ತೋರಿಸಿದ ತಕ್ಷಣ ನಾವೇ ನೋಡಿದ್ವಿ ಕಣ್ಣಾರೆ, ಹಗ್ಗ ಅಂತ ಗೊತ್ತಾಯಿತು. ಹಾವಿನ ಭಯ ಇರುತ್ತಲ್ಲಿ, ಕಿತ್ಕೊಂಡು ಹೋಗುತ್ತಲ್ಲಿ. ಹೀಗೆ ಅಲ್ಲಿಗೆ ಯಾತ್ರಿಂದ ಆಯಿತು ನಿಮಗೆ ಆ ಭಯ. ಲೌಕಿಕದ ಎಕ್ಸಾಂಪಲ್ನಲ್ಲಿ ಜ್ಞಾನದಿಂದ ಮೋಕ್ಷ. ಆದ್ದರಿಂದ ಜ್ಞಾನದಿಂದಲೇ ಮೋಕ್ಷ ಮುಕ್ತಿ. ಹಾಗಾದರೆ ಜ್ಞಾನದಿಂದ ಹೇಗಾಗುತ್ತೆ? ಶ್ರವಣ ಮನನ ಧ್ಯಾನ ಇದನ್ನು ನೇರಾದ ಸಾಧನ, ಇದಕ್ಕೆ ವಸ್ತುತಂತ್ರ ಸಾಧನ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ವಸ್ತುತಂತ್ರ ಸಾಧನ ಅಂದರೆ ಗೊತ್ತಿಲ್ಲ, ಕರ್ತೃತಂತ್ರ ಸಾಧನ ಅಂದರೆ ಗೊತ್ತಿಲ್ಲ. ಹೊಡೆದಿದ್ದು ಹೊಡೆದಿದ್ದೆ. ಇನ್ನು ಕೆಲವರು ನಮ್ಮ ಒಳಗಡೆ ಇರೋ ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡಿಸ್ಕೊಂಡು ಕುಂಡಲಿನಿ ಜಾಗ್ರತೆ ಮಾಡಿಕೊಂಡು ಮೇಲಕ್ಕೆ ಹೋದರೆ ಮೋಕ್ಷ, ಇನ್ನು ಕೆಲವರು ಸತ್ಮೇಲೆ ಸ್ವರ್ಗಕ್ಕೆ ಹೋದರೆ ಮೋಕ್ಷ, ಹೀಗೆಲ್ಲ ಏರುಪೇರುಗಳು ಹೇಳ್ತಾ ಇದ್ದಾರೆ. ಯಾವ್ದು ನಂಬಬೇಕು ಅಂತ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಮಗೆ. ಆದ್ದರಿಂದ ಇಲ್ಲಿ ನಮ್ಮ ಅನುಭವದಲ್ಲೇ ತೋರಿಸ್ಬಿಡ್ತಾರೆ. ಮುಗಿದು ಆಯ್ತು. ಸಾಧನಗಳು ಯಾವುದು ಗೊತ್ತಾಯ್ತು, ಅವುಗಳಿಗೆ ಆಗುವ ಫಲದ ಸ್ವರೂಪವೇನು, ಈ ಸಾಧನೆಗಳಿಂದ ನಮಗೇನಾಗುತ್ತೆ. ಕರ್ತೃತಂತ್ರದಿಂದ ನಮ್ಗೆ ಅಂತಃಕರಣ ಶುದ್ಧಿ ಆಗಬೇಕು. ಮತ್ತು ಇನ್ನೊಂದು, ನಾನೊಂದು ಪ್ರಶ್ನೆ ಕೇಳ್ತೇನೆ ಇಲ್ಲಿ. ವಸ್ತುತಂತ್ರ ಸಾಧನೆ ಮಾಡೋದ್ರಿಂದ ನನಗೆ ಆತ್ಮತತ್ವವನ್ನು ತಂದುಕೊಡುತ್ತಾ? ಪ್ರಶ್ನೆ. ಇಲ್ಲ ಸರ್, ಚಿತ್ತಶುದ್ಧಿ ಆಗುತ್ತೆ. ಆಹಾ, ಈಗ ಕರ್ತೃತಂತ್ರ ಮಾಡೋದ್ರಿಂದ ಚಿತ್ತಶುದ್ಧಿ ಆಗುತ್ತೆ. ಕರ್ತೃತಂತ್ರ ನಮ್ಗೆ ಆತ್ಮದ ಮೋಕ್ಷ ಮೋಕ್ಷವನ್ನು ನಮಗೆ ಅನುಭವ ತಂದು ಕೊಡುತ್ತಾ? ಮುಕ್ತರಾಗೋದಕ್ಕೆ ಸಾಧ್ಯನಾ ಕರ್ತೃತಂತ್ರ? ಪ್ರಶ್ನೆ ಕೇಳ್ತಾ ಇದ್ದೇನೆ. ಇಲ್ಲ ಇಲ್ಲ. ಓಕೆ, ವಸ್ತುತಂತ್ರದಿಂದ ನಾವು ಮುಕ್ತರಾಗೋದಕ್ಕೆ ಸಾಧ್ಯ ಅಂದರೆ ನಮಗೆ ವಸ್ತುತಂತ್ರದ ತಂದು ಕೊಡುತ್ತಾ? ತಂದುಕೊಡೋದಿಲ್ಲ. ನಿಮ್ಗೆ ಅಕಸ್ಮಾತ್ ತಂದು ಕೊಡ್ತು ಅಂತ ಇಟ್ಕೊಳ್ರೆ, ತಿರ್ಗಾ ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ನೀವು ಹೇಳ್ತೀರಾ, ನಾನು ನಂಬೋದಿಲ್ಲ. ನೀವು ಹೇಳ್ತೀರಾ ಯಾವುದು ಬರುತ್ತೋ ಅದು ಇರೋದಿಲ್ಲ. ಈಗ ನನಗೆ ತಂದು ಕೊಡುತ್ತೆ ಅಂದ್ರೆ ಅರ್ಥ ಏನು? ಈಗ ನನ್ನ ಕೊಡ್ತಾರೆ, ದುಡ್ಡು ಕೊಟ್ಕೊಂಡ್ಕೊಂತೀನಿ, ಬಂತು ಹೋಗ್ಬಿಡುತ್ತದು. ಮಕ್ಕಳಿಲ್ಲ, ಬಂತು ಮಕ್ಕಳು ಸತ್ತು ಹೋಗ್ತಾರೆ, ನಾವೇ ಸತ್ತು ಹೋಗ್ತೀವಿ, ಮಕ್ಕಳು ಎಲ್ಲರೂ ಸತ್ತು ಹೋಗ್ತಾರೆ, ಯಾವುದು ಇರೋಲ್ಲ. ಮತ್ತೆ ಯಾವುದು ಬಂತು ಅದರಿಂದ ನಮ್ಮ ಮೋಕ್ಷ ಸಿಕ್ಕೋದಿಲ್ಲ, ಅಲ್ವೋ? ಅಲ್ಲ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಮತ್ತೆ ಏನಾಗಾದ್ರೆ ಹೇಳ್ತೀವಿ, ಇಲ್ಲಿ ತಿಳ್ಕೊಳ್ಳೋದು ಒಂದು ಪಾಯಿಂಟ್ ಇದೆ, ಏನಂತ ಹೇಳಿ ಕೃಷ್ಣವೇಣಿಯವರೇ. ಅಲ್ಲ ಸರ್, ಅದು ತಂದು ಕೊಡೋದಲ್ಲ ಸರ್, ನಮ್ಮ ಅನುಭವದಲ್ಲಿ ನೋಡ್ಕೊಳ್ಳೋದು ಸರ್, ಗೊತ್ತಾಗೋದು, ಜ್ಞಾನ ಆಗೋದಷ್ಟೇ. ಹಾಗಂದ್ರೆ ಮೊದ್ಲೇ ನಾವು ಆತ್ಮಸ್ವರೂಪಿಗಳು ಆಗಿದ್ದೀವಿ, ಆಗಿರೋದನ್ನು ತಂದು ಕೊಡೋದೇ ಬಂತು ಮಣ್ಣು. ನಾನು ಆಗದೇ ಇದ್ರೆ ಈಗ ಸ್ವರ್ಗ ನರಕ ಯಾರಾದರೂ ಹೋಗಿ ಪಡ್ಕೋಬೇಕದನ್ನ. ಆದರೆ ನಾನು ಆತ್ಮಸ್ವರೂಪವೇ, ತಿಳ್ಕೊಳ್ಳಿ ಬಿಡ್ಲಿ. ಏನು ಹೇಳ್ತಾರೆ, ತತ್ವಮಸಿ ಶ್ವೇತಕೆ ತು, ನೀನು ಅದಾಗಿದ್ದೀಯಪ್ಪ. ಹೌದಪ್ಪ ಹೌದು, ನಿನ್ ದೇವರು. ನಾನು ದೇವ್ರು ಅಂತ ಶಾಸ್ತ್ರನೂ ಹೇಳ್ತಾ ಇದೆ, ಬಟ್ ಹಾಗೆ ತಿಳ್ಕೊಂಡಿದ್ದೀನಿ ನಾನು, ತಪ್ಪಾಗಿ ತಿಳ್ಕೊಂಡಿದ್ದೀನಿ. ಏನಂತ, ಈ ದೇವ ಶರೀರವನ್ನು ನಾನು ಅನ್ಕೊಂಡು ಮಾಡ್ಕೊಂಡಿದ್ದೀನಲ್ಲ, ಯಾರು ಹೇಳ್ಕೊಟ್ರು ಸ್ವಾಮಿ? ಇದು ಯಾರು ಹೇಳ್ಕೊಡ್ಬೇಕಾಗಿಲ್ಲ, ನಮಗೆ ಗೊತ್ತಿತ್ತು. ಆದ್ದರಿಂದ ಮೋಕ್ಷ ಅಂತ ಅನ್ನೋದು ಕೊಡೋದಲ್ಲ, ಈಸ್ಕೊಡೋದಲ್ಲ. ಯಾವುದೇ ಸಾಧನೆಗಳು ನಿಮ್ಮನ್ನು ಮೋಕ್ಷ ತಂದು ಕೊಡೋದಿಲ್ಲ. ಹೇಳುವಾಗ ಹಂಗೆ ಹೇಳ್ಬೋದಷ್ಟೇ, ಆದರೆ ತಂದು ಕೊಡೋದಿಲ್ಲ. ಮತ್ತು ನಿಮ್ಮ ವಸ್ತುತಂತ್ರ ಸಾಧನೆ ಏನು ಮಾಡುತ್ತೆ ಸ್ವಾಮಿ ಅಂತ ಪ್ರಶ್ನೆ ಬರುತ್ತೆ. ಅಲ್ಲಿಗೆ ವಸ್ತುತಂತ್ರವೂ ಕೂಡ ವಸ್ತು ಹೇಗಿರುತ್ತೋ ಹಾಗೆ ತೋರಿಸುತ್ತಷ್ಟೇ ಅದರ ಕೆಲಸ. ಮೋಕ್ಷವನ್ನು ಹೊಸದಾಗಿ ತಂದು ಕೊಡೋದಿಲ್ಲ. ನಾನು ಮೊದಲು ಆತ್ಮನಾಗಿರಲಿಲ್ಲ, ಈಗ ನನಗೆ ಆತ್ಮ ತಂದು ಕೊಡ್ತು. ಅಲ್ಲಿ ಹಗ್ಗ ತಗೊಂಡೋಗಿ ಹಾಕ್ಬೇಕಾ? ಹಾವನ್ನ ಓಡಿಸಿ ಹಗ್ಗನ ತಗೊಂಡು ಹಾಕ್ಬೇಕೇನೋ ಅಲ್ಲಿ, ಎಂಥದ್ದು ಇಲ್ಲ. ವಸ್ತು ಹೇಗಿರುತ್ತೋ ಹಗ್ಗನ ಮಾಡಿಸುತ್ತಷ್ಟೆ. ಮೊದಲೇ ಹಗ್ಗ ಇತ್ತಲ್ಲಿ ನಾನು ತಪ್ಪಾಗಿ ಹಾವು ಮಾಡಿಕೊಂಡಿದ್ದೆ. ಮೊದಲೇ ನಾವು ಆತ್ಮಸ್ವರೂಪಿಗಳು ಆಗಿದ್ದೀವಿ,
ಆದರೆ ಶಾಸ್ತ್ರ ಅದನ್ನು ನಮಗೆ ತೋರಿಸ್ಕೊಡ್ತು ಅಷ್ಟೇ. ನಾನು ಸಾಧನೆ ಮಾಡಿ ಈ ಅನಾತ್ಮವನ್ನು ಬಿಡೋದಿಕ್ಕೆ ಸಾಧನೆ ಕರ್ತೃತಂತ್ರದಿಂದ ಅಂತಃಕರಣ ಶುದ್ಧಿಯಾಗುತ್ತೆ, ವಸ್ತುತಂತ್ರದಿಂದ ನನ್ನ ಮನಸ್ಸು ಪೂರ್ತಿ ತನ್ನತನವನ್ನು ಬಿಟ್ಟು ತತ್ವದ ಬಿಟ್ಟಿದ ತಕ್ಷಣ ನಾನೇ ಆತ್ಮತತ್ವದಲ್ಲಿ ನಿಂತಿರ್ತೇನೆ. ಮಣ್ಣೇನಿದೆ ಅಲ್ಲಿ ಅಲ್ಲಾದರೂ ಹಗ್ಗವನ್ನು ತೋರಿಸ್ಬೇಕಾಗುತ್ತಲ್ಲ ನಿಮಗೆ. ಯಾಕೆಂತಂದರೆ ಹಗ್ಗವೂ ಕೂಡ ನನಗೆ ಆಬ್ಜೆಕ್ಟು, ಹಾವು ಕೂಡ ಆಬ್ಜೆಕ್ಟು. ಅಲ್ಲಿ ಹಗ್ಗಕ್ಕೆ ಟಾರ್ಚ್ ಹಾಕಿ ತೋರಿಸ್ಬೋದು, ಈ ಆತ್ಮನಿಗೆ ಯಾವ ಟಾರ್ಚ್ ಹಾಕಿ ತೋರಿಸ್ತೀರಾ? ಅವನು ಇಂದ್ರಿಯಗಳಿಗೆ ಸಿಗಲ್ಲ, ಕರ್ಮೇಂದ್ರಿಯಕ್ಕೆ ಸಿಗಲ್ಲ, ಅಂತಃಕರಣಕ್ಕೆ ಸಿಗಲ್ಲ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಕ್ಕೆ ಎಟ್ಕೊಳ್ಳೋದಿಲ್ಲ, ಅವನ್ನ ಹೆಂಗೆ ತೋರಿಸ್ತೀರಾ? ಇದು ಪ್ರಶ್ನೆ. ಸ್ವಾಮಿ ತೋರ್ಸಕ್ಕೆ ಬರಲ್ಲ, ಮತ್ತು ಏನು ಮಾಡಬೇಕು? ಅನಾತ್ಮವನ್ನು ಬಿಟ್ಟರೆ ಆತ್ಮನಾಗಿರ್ತೀರ ನೀವು. ಎಷ್ಟು ಸರಿ ನಾನು ಹೇಳಿದ್ದೀನಲ್ಲ, ಇಲ್ಲಿ ಇದು ಅನಾತ್ಮ ಇದು ಆತ್ಮ, ಎರಡು ಜಜ್ಜತ್ತಲೇ ಕಲಬೆರಕೆ ಆಗಿಬಿಟ್ಟಿದೆ. ಒಂದಕ್ಕೊಂದು ಕಲಬೆರಕೆ ಆಗಿದೆ ಅಂದರೆ ಎರಡು ಹಾವುಗಳು ಎಣ್ಕೊಂಡಿದೆ ಅಂತ ಅಲ್ಲ, ಹಗ್ಗ ಸೆಣದಂಗೆ ಅಲ್ಲ, ಹಾಲು ನೀರು ಬೆರೆದಂಗೆ ಬೆರ್ಕೊಂಡ್ಬಿಟ್ಟಿದೆ. ಅದು ಗೊತ್ತಾಗಲಿಲ್ಲ, ಅಷ್ಟು ಸೂಕ್ಷ್ಮವಾಗಿರುತ್ತೆ, ನಮಗೆ ಬಿಡಿಸ್ಕೊಳ್ಳೋಕೆ ಕಷ್ಟ ಇರುತ್ತೆ, ಅದಕ್ಕೋಸ್ಕರನೇ ಇದು ಕಷ್ಟ ಅಂತ ಹೇಳೋದು. ಆದ್ದರಿಂದ ಇಲ್ಲಿ ಅನಾತ್ಮ ಇದು ಯಾವುದೋ ಜೀವಾತ್ಮ, ಅಹಂಕಾರ, ಕರ್ತೃತ್ವ, ಭೋಕ್ತೃತ್ವ, ಅಜ್ಞಾತೃತ್ವ, ಇದು ಇದು ಬಿಟ್ಟರೆ ಇದು ಪರಮಾತ್ಮ, ನನ್ನ ನಿಜ ಸ್ವರೂಪ, ಆತ್ಮಸ್ವರೂಪ, ಇದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ಆನಂದ ಸ್ವರೂಪ, ಇವೆರಡು ಕಲಬೆರಕೆ ಆಗಿದೆ. ಇದರಲ್ಲಿ ಯಾವುದು ನಿಜವಾಗಿ ಇಲ್ಲವೋ ಅದನ್ನು ಬಿಟ್ಟರೆ ಆಯಿತು, ಆತ್ಮ ಹಾಗೇ ಇರ್ತಾನೆ. ಮತ್ತೇನು ಮಾಡಬೇಕು? ಅದೇನು ತಂದುಕೊಡ್ಬೇಕೇನು? ಮತ್ತು ಆತ್ಮ ಮೊದಲೇ ನಾನು ಇದ್ದ ಮೇಲೆ ನಾನ್ಯಾಕೆ ಸಾಧನೆ ಮಾಡಬೇಕು ಸ್ವಾಮಿ ಅಂತಂದರೆ, ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯಲ್ಲ, ಈ ಶರೀರವನ್ನು ನಾನು ಅಂತ, ಆತ್ಮ ನಾನು ಅಂತ ತಿಳ್ಕೊಂಡಿದ್ದೀಯಾ? ಶಾಸ್ತ್ರ ಹೇಳಿದ್ ಗೊತ್ತಾಯಿತು, ಗೊತ್ತಾಗಿದ ತಕ್ಷಣ ನಿನ್ನ ಅವಿದ್ಯೆ ಹೋಗ್ಬಿಡ್ತಾ ಹೋಗೋದಿಲ್ಲ ಅಂತ ಹೇಳ್ತಾರೆ ಹಾಗೆ. ಆದ್ದರಿಂದ ಯಾವ ಸಾಧನೆಯನ್ನು ನಿಮ್ಗೆ ಹೊಸ್ದಾಗ ಆತ್ಮನ ತಂದು ಕೊಡೋದಿಲ್ಲ. ಅಕಸ್ಮಾತ್ ಇಲ್ಲದೇ ಇರೋ ಆತ್ಮನ ಯಾವುದಾದ್ರೂ ಕೊಟ್ಟರೆ ಮತ್ತೆ ಹೋಗ್ಬಿಟ್ರಿ, ಏನು ಮಾಡ್ಬೇಕು ಸ್ವಾಮಿ? ಹೋಗದೆ, ಯಾವುದಿಲ್ಲವೋ ಯಾರಾದರೂ ಕೊಟ್ಟರೆ ಅದು ಹೋಗದೆ ಹಾಗೆ. ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ, ಜಗತ್ತೆಲ್ಲ ಬಂದಿರೋದು, ಹೋಗಲೇಬೇಕು, ಹೀಗೆ ತಗೊಳ್ರಿ. ಅದಕ್ಕೆ ನಿದ್ದೆಗೆ ಬರೋಕ್ಕೆ ಹೋಗ್ತೇ ಇಲ್ಲ, ಇದಕ್ಕೆ ಇನ್ನು ಮೋಕ್ಷಕ್ಕೆವರೆಗೂ ಬರುತ್ತಾ ಇವು. ಅದಕ್ಕೆ ಹೇಳೋದು, ಹೇಳುವಾಗ ಹಂಗೆ ಹೇಳ್ತೀವಿ ನಾವು, ಆತ್ಮನನ್ನು ತಿಳಿದುಕೊಳ್ಳುವುದು ಅಂತಂದರೆ ಹಗ್ಗವನ್ನು ತಿಳ್ಕೊಳ್ಳೋಂಗಲ್ಲ ಸ್ವಾಮಿ, ಆತ್ಮನಾಗಿ ಉಳ್ಕೊಳ್ಳೋದು. ಆತ್ಮನಾಗಿ ಉಳ್ಕೊಳ್ಳೋದು ಅಂದರೆ ಅನಾತ್ಮದಲ್ಲಿರುವ ಅಟ್ಯಾಚ್ಮೆಂಟ್, ತಾದಾತ್ಮ ಅಭಿಮಾನವನ್ನು ಬಿಟ್ಟರೆ ಆಯಿತು. ಆತ್ಮ ಅಲ್ಲೇ ಇದೆ, ಅದನ್ನೇನು ಮಾಡಿ ಯಾರಾದರೂ ಕೊಡಬೇಕೇನೋ? ಎಂಥದ್ದು ಇಲ್ಲ. ಇಷ್ಟು ಚೆನ್ನಾಗಿದೆ ನೋಡ್ರಿ, ಇವಕ್ಕೆಲ್ಲವೂ ಕೂಡ ಇದಕ್ಕೆ ಸಾರ್ವತ್ರಿಕ ಪೂರ್ಣ ಅನುಭವದ ಆಧಾರ ಇದೆ ಅಂತ ತೋರಿಸ್ತಾ ಇದ್ದಾರೆ. ಈಗ ನಿದ್ದೆಲ್ಲ ನೋಡ್ರಿ, ಮುಕ್ತರಾಗಿರ್ತೀವಿ, ಏನು ಮಾಡ್ತೀರಿ ನೀವಲ್ಲಿ? ಏನೋ ಸಾಧನೆ ಮಾಡಿ ಪಡೀತೀರೇನೋ ನಿದ್ದೆ, ಏನು ಮಾಡ್ತೀರಾ? ಮನಸ್ಸು ಬಿಡ್ತೀರಾ? ಆತ್ಮನಾಗಿರ್ತೀರಾ? ಇಲ್ಲ ಬಿಟ್ಬಿಡ್ರಿ, ಎಚ್ಚರದಲ್ಲಿ ಮನಸ್ಸನ್ನ ಬಿಟ್ಟರೆ ಸುಮ್ಮನೆ ನೋಡೋಣ, ಆತ್ಮನಾಗಿರ್ತೀರಾ ಅಲ್ಲಿ? ಇಷ್ಟೇ, ಮುಗಿದೋಯ್ತು. ಇಷ್ಟು ಸುಲಭವಾಗಿದೆ, ಅಷ್ಟೇ ಕಷ್ಟವಾಗಿದೆ. ಅದಕ್ಕೋಸ್ಕರನೇ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ, ಇದನ್ನು ಎಷ್ಟು ಕಷ್ಟ ಸುಲಭವಾಗಿದೆಯೋ ಅಷ್ಟೇ ಕಷ್ಟವಾಗಿದೆ. ಯಾರಿಗೆ ಸುಲಭ? ಯಾರು ಬಹಿಷ್ಪ್ರಜ್ಞರಾಗಿರ್ತಾರೆ, ಹೊರಗಡೆ ಹೋಗೋ ಮನಸ್ಸನ್ನು ಬಿಟ್ಟು ಅಂತರ್ಪ್ರಜ್ಞವಾಗಿ ತಮ್ಮ ಮನಸ್ಸನ್ನು ಒಳಗೆ ತಿರುಗಿಸಿರ್ತಾರೋ ಅವ್ರಿಗೆ ತುಂಬ ಸುಲಭ. ಯಾರು ಪ್ರಪಂಚದ ಕಡೆನೇ ಇರ್ತಾರೋ ಅವರಿಗೆ ಆತ್ಮ ತುಂಬ ದೂರ ಅಂತ. ಇದು ಎಷ್ಟು ಸುಲಭ ಅಂತ ಹೇಳೋದಕ್ಕೆ ಸ್ವಾಮಿಗಳು ಒಂದು ಕತೆ ಹೇಳ್ತಾರೆ. ಒಬ್ಬ ಜೈಲಿನಲ್ಲಿ ಒಂದು 40 ಸಲ ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ. ಈ ಪೇಪರ್ನ ಅವ್ರಿಗೆ ಇದೇ ಇಂಪಾರ್ಟೆಂಟ್, ಅವ್ರಿಗೆ ನ್ಯೂಸು. 40 ಸಾರಿ ಜೈಲಿಗೆ ಹಾಕ್ಸೋರು ತಪ್ಪಿಸ್ಕೊಂಡ್ಬಿಟ್ಟಿಯಲ್ಲ, ಅವನು ಇಂಟರ್ವ್ಯೂ ಮಾಡೋದು, ನಿನ್ನ ಇವೆಲ್ಲ ಹೇಳಪ್ಪ ಎಕ್ಸ್ಪೀರಿಯನ್ಸ್ ಅಂತ. ಅವನು ಹೇಳ್ತಾನೆ, ಅಯ್ಯೋ ಸ್ವಾಮಿ ನನ್ನ ಕತೆ ಏನು ಹೇಳಿ, 40 ತಪ್ಪಿಸ್ಕೊಂಡಿದ್ದೀನಿ, ಆದರೆ ಒಂದು ಸಾರಿ ನಾನು ತಪ್ಪಿಸ್ಕೊಳಕ್ಕಾಗಿಲ್ಲ ಸ್ವಾಮಿ. ಯಾಕೆ ಅಂತ ಕೇಳ್ತಾರೆ. ಸ್ವಾಮಿ
ಚಿಲ್ಕ ಹೊಡೆದಾಗ್ತೆ, ಬೀಗ ಹೊಡೆದಾಗ್ತೆ, ಎಲ್ಲ ಹೊಡೆದಾಗ್ತೆ ಸ್ವಾಮಿ. ಎಳಿತಾ ಇದ್ದೀನಿ, ಬಾಗಿಲು ಬರ್ತಾನೇ ಇಲ್ಲ ಸ್ವಾಮಿ. ನಾನು ಫೇಲ್ಯೂರು ನನ್ನ ಲೈಫ್ನಲ್ಲಿ. ನಾ ಎಷ್ಟು ಕಳ್ಳತನ ಮಾಡಿದ್ದೀನಿ ಅಂಥದ್ದು ಫೇಲ್ಯೂರ್ ಆಗಿಬಿಟ್ಟೆ ಅವಾಗ. ನನ್ನ ಕೈನಲ್ಲಿ ಈ ಬಾಗಿಲು ತೆಗಿಯೋಕೆ ಆಗಲ್ಲ ಅಂತ ಹೇಳಿ ಅದಕ್ಕೆ ಸುಸ್ತಾಗಿದ್ದೆ. ಬೆಳೆ ಒಡೆದು 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 ಅದಕ್ಕೆ ಹೊರ್ಕೊಂಡೋ ಇಲ್ವೋ, ಅದು ಗಿರಕ್ಕಂತ ತೆಕ್ಕೊಂಡ್ಬಿಡ್ತು. ಅವಾಗ ಆ ಕಡೆಗೆ ನೋಗ್ಬೇಕಾಗಿತ್ತು, ಇವನು ಬೀಗ ತೆಗೆದು ಈ ಕಡೆಗೆ ಇಳಿತಾ ಇದ್ದಾನೆ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಅಷ್ಟೇ ಸುಲಭ, ಅಷ್ಟೇ ಕಷ್ಟ. ಸಾಧನೆ ಮಾಡಿದವರಿಗೆ ಅಷ್ಟೇ ಸುಲಭ ಅಂತ ಹೇಳ್ತಾರೆ. ಸೊ ಇಷ್ಟು ವಿಚಾರಗಳು ಇವತ್ತು ನಮ್ಗೆ ಗೊತ್ತಾಯಿತು. ಆದ್ದರಿಂದ ಮತ್ತೆ ಸಾಧನೆಗಳು ಯಾವುದಾಯಿತು? ಜನ್ಮಾಂತರಗಳು ಲೋಕಾಂತರಗಳು ಉಂಟೆ. ಇದು ಜನ್ಮಾಂತರ ಅಂದರೆ ಪುನರ್ಜನ್ಮ, ರೀಇನ್ಕಾರ್ನೇಷನ್ ಉಂಟಾ ಅಂತ. ಮತ್ತೆ ಲೋಕಾಂತರಗಳು, ಸ್ವರ್ಗಲೋಕ, ನರಕಲೋಕ, ಮತ್ತೆ ಪಿತೃಲೋಕ, ದೇವತೆಗಳ ಲೋಕ, ಆಜಾನು ದೇವತೆ, ಕರ್ಮ ದೇವತೆಗಳು, ಈ ಥರ ಲೋಕಗಳು ಉಂಟಾ? ಉಂಟು ಅಂತ. ಇದಕ್ಕೆ ಆಧಾರ ಏನು? ಈಗ ಪುನರ್ಜನ್ಮಕ್ಕೆ ಆಧಾರ ಏನು? ಶಾಸ್ತ್ರ ಹೇಳುತ್ತೆ. ನಾನು ಶಾಸ್ತ್ರ ನಂಬಲ್ಲ ಸ್ವಾಮಿ, ನೀವು ವೇದ ಅಲ್ಲ ಉಪನಿಷತ್ತು ಹೇಳಿ ನಾನು ನಂಬಲ್ಲ ರೀ. ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ ಕೇಳ್ರಿ ನೋಡೋಣ, ಅವ್ರನ್ನ ಒಪ್ಪದಿರಪ್ಪ. ನಾವೇನೋ ನಮ್ಮದು ಹಿಂದೂ ಧರ್ಮ ಅಂತ ಹೇಳಿ ನಿಮ್ಗೆ ಏನೋ ಸ್ವಲ್ಪ ನಂಬಿಕೆ ಇರ್ಬೋದು, ನಾವು ನಂಬಲ್ರಿ. ಇವಾಗ ಅವ್ರನ್ನ ಒಪ್ಪಿಸ್ರಿ ನೋಡೋಣ, ಹೆಂಗೆ ಒಪ್ಪಿಸ್ತೀರ ಅವ್ರಿಗೆ? ಪುನರ್ಜನ್ಮದ ವಿಚಾರ ಹೆಂಗೆ ಒಪ್ಪಿಸ್ತೀರ? ಪ್ರಶ್ನೆ ಕೇಳ್ತಾ ಇದ್ದೀನಿ, ಹೆಂಗೆ ಒಪ್ಪಿಸ್ತೀರ ಅವ್ರಿಗೆ? ಯಾರಾದರೂ ಉತ್ತರ? ಕನಸು ಸರ್, ಅಂದ್ರೆ ಕನಸಿನಲ್ಲಿ ಬೇರೆ ಶರೀರ ಇದ್ದಿರುತ್ತಲ್ಲ, ಹೊಸ ಶರೀರ ಇರುತ್ತಲ್ಲ ಸರ್. ಅಷ್ಟೇ, ಮುಗ್ದೋಯ್ತು. ಎಷ್ಟು ಚೆನ್ನಾಗಿದೆ ನೋಡ್ರಿ, ಮುಗ್ದೋಯ್ತು. ಕನಸ್ಗೆ ಹೋಗ್ತೀಯಾ ನೀನು? ಜನಕ ಮಹಾರಾಜನ ಶರೀರ ತಗೊಂಡು ಹೋಗ್ತೀಯಾ? ಇಲ್ಲ. ಮತ್ತೆ ಅಲ್ಲಿ ಬೇರೆ ಶರೀರ ಬಂದಿತ್ತು ಇಲ್ವೋ? ಒಂದೇ ದಿನದಲ್ಲಿ ನಾಲ್ಕು ಕನಸು ಬೀಳಿ, ನಾಲ್ಕು ಶರೀರಗಳು ಬೇರೆ ಬೇರೆ ಇರುತ್ತೆ. ಪ್ರತಿ ದಿನ ಕನಸು ಬೀಳುತ್ತೆ ಬೇರೆ ಬೇರೆ ಶರೀರ. ಇದಕ್ಕಿಂತ ಅನುಭವದ ಮಾತು ಇನ್ನೇನು ಬೇಕು? ಮುಗಿದೋಯ್ತು ನೋಡ್ರಿ. ತತ್ವಕ್ಕೆ, ಸಾಧನೆಗೆ, ಧರ್ಮದ ವಿಚಾರ, ಅಧರ್ಮದ ವಿಚಾರ ಇನ್ನು ಮುಂದಕ್ಕೆ ತೋರಿಸ್ತಾರೆ. ನೀತಿ ವಿಚಾರಕ್ಕೂ ಇದೇ ಆಧಾರ ಅಂತ. ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಎಲ್ಲವನ್ನೂ ಚೆಕ್ ಮಾಡ್ಕೊಂಡ್ಬಿಡ್ಬೋದು. ಶಾಸ್ತ್ರದ ಮೇಲೆ ನಂಬಬೇಕಾಗಿಲ್ಲ ನಾವು. ನೋಡ್ರಿ, ನಾನು ಶಾಸ್ತ್ರ ನಂಬ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಎಚ್ಚರ ಕನಸು ನಿದ್ದೆ ಅನುಭವದಲ್ಲಿ ಇದೆ. ತೋರಿಸಿದ ತಕ್ಷಣ ಹೌದು ಅನಿಸುತ್ತೆ, ಮತ್ತಿನ್ನೇನು ಬೇಕಿಲ್ಲಿ? ಅದು ಬಿಡ್ರಿ, ಹೋಗ್ಲಿ, ಯಾರನ್ನೇ ಕೇಳ್ರಿ. ಇವಾಗ ಇದು ಬಿಡ್ರಿ, ಇದು ಲಾಜಿಕ್ ಆಗಿ ನಾನು ತೋರಿಸ್ತೀನಿ, ತರ್ಕ. ನೀನು ಹುಟ್ಟು ಬಂದಿದೆಯಲ್ಲ, ಯಾಕೆ ಹುಟ್ಟು ಬಂದಿದೀಯ? ಇದು ಹುಟ್ಟು ಬಂದಿರೋದು ಬಿಟ್ಬಿಡ್ರಿ, ಯಾರು ಪ್ರಶ್ನೆ ಕೇಳಲ್ಲ. ಹುಟ್ಟಿದ್ದೀವಿ ಸರಿ, ಅಸರೆ ಸಾಯೋದು ಯಾರು ಪ್ರಶ್ನೆ ಕೇಳಲ್ಲ. ಬಿಡಿ ಸ್ವಾಮಿ, ನಾವು ಕಣ್ಣೆದುರು ನೋಡಿದ್ದೀವಿ, ಹುಟ್ಟಿದವರೆಲ್ಲ ಸಾಯ್ತಾ ಇದ್ದಾರೆ. ಕರೋನಾ ಬಂದು ಜಳ್ಳಿ ಹಿಡಿದು ಬಿಟ್ಟಿದೆ ಎಲ್ಲ ದೇವರು, ಎಲ್ಲ ಎಷ್ಟೊಂದು ಜನ ಸತ್ತೋಗ್ಬಿಟ್ರು. ಯುವಕರು ಗಂಡ ಆದರೆ ಹೆಂಡತಿ ಇಲ್ಲ, ಹೆಂಡತಿ ಹೋದರೆ ಗಂಡ ಇಲ್ಲ, ಹಿಂಗೆಲ್ಲ ಹೋಗ್ಬಿಟ್ಟಿದ್ದಾರೆ. ನಮ್ಮ ಕಣ್ಣೆದುರು ಹೋಗಿದೆ. ಅದಕ್ಕೆ ಸಾವನ್ನೋದಿದೆ ಸ್ವಾಮಿ. ಮತ್ತೆ ಸತ್ತ ಮೇಲೆ ಹುಟ್ಟು ಬರ್ತಾರೆ ಅನ್ನೋದಕ್ಕೆ ಹೆಂಗೆ ಅಂತ ಪ್ರಶ್ನೆ ಹಾಕ್ತಾನೆ ಅಂತ ಇಟ್ಕೊಳ್ರಿ. ಅವನು ನಾವು ಪ್ರಶ್ನೆ ಕೇಳೋದು, ಇವಾಗ ಹುಟ್ಟು ಬಂದಿದ್ದೀಯ ಯಾಕೆ? ಅವೆಲ್ಲ ಬಿಡಿ ಸ್ವಾಮಿ, ನಾನು ಅವೆಲ್ಲ ನಂಬೋದಿಲ್ಲ. ಯಾಕೆ ಅಂತ ಅವು ಬೇಡ, ಸಾಯೋದು ನಮ್ಗೆ ಗೊತ್ತಿದೆ, ಹುಟ್ಟೋದು ನಾವು ನಂಬೋದಿಲ್ಲ. ಆಯ್ತಪ್ಪ, ಎಲ್ಲರೂ ಹುಟ್ಟಿದ ಮೇಲೆ ಒಂದೇ ಥರ ಇರಬೇಕಲ್ಲ, ಬೇರೆ ಬೇರೆ ಥರ ಯಾಕಿದ್ದಾರೆ ಹೇಳಿ ನೋಡೋಣ. ನೀನು ನಿನಗೆ ಉತ್ತರ ಇಲ್ಲ, ಹೇಳಕ್ಕೆ ಬರೋಲ್ಲ ನಿನಗೆ. ಈಗ ನಮಗೆ ಕಷ್ಟ ಸುಖಗಳು ಬರುತ್ತೆ. ಒಬ್ಬನ ಶ್ರೀಮಂತನಾಗಿರ್ತಾನೆ, ಒಬ್ಬ ಬಡವನಾಗಿರ್ತಾನೆ, ಒಬ್ಬ ಕುರೂಪಿಯಾಗಿರ್ತಾನೆ, ಸುಂದರವಾಗಿರ್ತಾನೆ, ಆರೋಗ್ಯವಂತನಾಗಿರ್ತಾನೆ, ರೋಗಿಷ್ಠನಾಗಿರ್ತಾನೆ. ಯಾಕಿಷ್ಟು ವ್ಯತ್ಯಾಸ? ಒಬ್ಬನಿಗೆ ಕೈ ಕಾಲುಗಳು ಇರಲ್ಲ, ಕಣ್ಣಿರೋದಿಲ್ಲ, ಇನ್ನೊಬ್ಬ ಎಲ್ಲವೂ ಚೆನ್ನಾಗಿರುತ್ತೆ, ಯಾಕೆ ಹೇಳ್ರಿ ನೋಡೋಣ. ಇನ್ನು ಕೆಲವರು ಹುಟ್ಟಿದ ತಕ್ಷಣ ತಾಯಿಯ ಗರ್ಭದಲ್ಲಿದ್ದಾಗ ಸತ್ತೋಗ್ತಾರೆ. ಇನ್ನು ಕೆಲವರು ಅವಳ ಜೋಡಿಗಳೇ, ಒಂದು ಒಳಗೆ ಸತ್ತೋಗುತ್ತೆ, ಒಂದು ಹೊರಗಡೆ ಸಾಯುತ್ತೆ, ಯಾಕೆ? ಇನ್ನು ಕೆಲವು ಸಾರಿ ಎರಡೂ ಬದುಕಿರುತ್ತೆ, ಯಾಕೆ? ಇದಕ್ಕೆಲ್ಲ ಉತ್ತರ ಹೇಳ್ರಿ. ಯಾವ ಸೈನ್ಸು ಕೊಡೋದಿಲ್ಲ, ಯಾವ ಸೈನ್ಸು ಸೈಂಟಿಫಿಕ್ ಎಲ್ಲ ಇಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡುತ್ತೆ, ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನುತ್ತೆ. ಆದರೆ ನಮ್ಮ ವೇದಾಂತದಲ್ಲಿ ಇದಕ್ಕೆ ಉತ್ತರ ಇದೆ. ಅದಕ್ಕೋಸ್ಕರನೇ ಇಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ ಇನ್ನೂ ಒಂದು ಇವಿಷ್ಟು ಚೆನ್ನಾಗಿ ತೋರಿಸಿದ ಮೇಲೂ ಕರ್ಮಕಾಂಡ ಅಂತಂತಂದರೆ ಈ ಜನ್ಮ ಪುನರ್ಜನ್ಮ
ಇವೆಲ್ಲ ಧರ್ಮ ಅಧರ್ಮಗಳು ಇವೆಲ್ಲವೂ ನಂಬ್ಕೋಬೇಕು. ಶಾಸ್ತ್ರದಲ್ಲಿ ಹೇಳ್ದನ್ನು ಸುಮ್ಮನೆ ಬ್ಲೈಂಡಾಗಿ ಅದನ್ನು ಏನಂತೀವಿ ನಂಬ್ಕೋಬೇಕು. ಅದನ್ನು ಶ್ರದ್ಧೆ ಮತ್ತು ನಂಬಿಕೆ ಇವೆರಡೂ ಬೇಕು ಅಂತ ಹೇಳ್ತಾರೆ. ಅದೇ ವೇದದಲ್ಲಿ ಇನ್ನೊಂದು ಭಾಗ ಇದೆ, ಜ್ಞಾನಕಾಂಡ. ಜ್ಞಾನಕಾಂಡವನ್ನು ಯಾರಾದರೂ ನಂಬ್ಕೋಬೇಕಾ? ಈಗ ಹೇಳಿದ್ರಲ್ಲ ಶಂಕರಾಚಾರ್ಯರು, ಬೆಂಕಿ ತಣ್ಣಗಿದೆ ಯಾರು ನಂಬಲ್ಲ, ಬೆಂಕಿ ಸುಡುತ್ತೆ ಗಿಣಿ ಹೇಳುತ್ತೆ ನಂಬಬೇಕು. ಇದು ಜ್ಞಾನಕಾಂಡ. ಇವಾಗ ನಾವು ಮಾಡ್ತಾ ಇರೋದಲ್ಲ ಪರಮಾರ್ಥ ಚಿಂತಾಮಣಿ ಜ್ಞಾನಕಾಂಡ. ಅದಕ್ಕೆ ಇಲ್ಲಿ ಧರ್ಮದ ವಿಚಾರ ಹೇಳುವುದಿಲ್ಲ, ಹೇಳ್ತಾ ಇಲ್ಲ ಅಂತ ಸ್ವಾಮಿಗಳು ಮುಂದೆ ತೋರಿಸ್ತಾರೆ. ಅದಿರಲಿ, ಒಟ್ಟಿನಲ್ಲಿ ಪುನರ್ಜನ್ಮಕ್ಕೆ ನಮ್ಮ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ತೋರಿಸ್ಬಿಡ್ತಾರೆ. ಇನ್ನೇನು ಬೇಕು? ತರ್ಕ ತಗೊಂತೀರಾ? ತರ್ಕಕ್ಕೂ ನಿಮ್ಮದು ನಿಲ್ಲೋದಿಲ್ಲ, ನಾವು ತೋರಿಸ್ತೀವಿ ಅಂತ ಇಷ್ಟು ವಿಚಾರ ಗೊತ್ತಾಯಿತು. ಮೋಕ್ಷಕ್ಕೆ ತೋರಿಸ್ತಾರೆ, ಸಾಧನೆ ತೋರಿಸ್ತಾರೆ, ಧರ್ಮ ಗ್ರಂಥಗಳಂದ್ರೆ ಯಾವುದು, ಧರ್ಮ ಗುರುಗಳು ಅಂದರೆ ಯಾರು, ನಿಜವಾದ ಗುರು ಯಾರು, ಎಲ್ಲವೂ ಕೂಡ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ತೋರಿಸ್ಬಿಡ್ತಾರೆ. ಯಾರನ್ನೂ ನೀವು ನಂಬಬೇಕಾಗಿಲ್ಲ, ಯಾರನ್ನೂ ನಂಬಬೇಕಾಗಿಲ್ಲ. ನೀವು ಹೇಗಿದೆ ನೋಡ್ರಿ, ನಿಮ್ಮ ಅನುಭವ ನೋಡಿಕೊಳ್ಳ್ರಿ. ಇವಾಗ ಸತ್ಮೇಲೆ ಮೋಕ್ಷ ಅಂತ ಹೇಳ್ತಾರಲ್ಲ, ಅವ್ರದ್ದು ಅನುಭವ ಎಲ್ಲಿದೆ? ಈಗ ನಾವು ಹೇಳ್ತೀವಿ, ನಿದ್ದೆಯಲ್ಲಿ ತೋರಿಸ್ಬಿಡ್ತೀವಿ, ಎಕ್ಸಾಂಪಲ್ ಕೊಟ್ಟು ನಿಮ್ಮ ಅನುಭವ ತೋರಿಸಿ. ಇವಾಗ ಮಾತಾಡ್ರಿ ನೋಡೋಣ, ಬಿಚ್ಚರಿ ಬಾಯಿ ಬಿಚ್ಚರಿ ನೋಡೋಣ, ಯಾರು ಮಾತಾಡಂಗಿಲ್ಲ, ಹೆಂಗಿದೆ ನೋಡ್ರಿ. ಇದು ಇಂಥ ಒಂದು ಶಾಸ್ತ್ರವನ್ನು ಶಂಕರಾಚಾರ್ಯರು ಕೊಟ್ಟರೆ ನಮ್ಮ ದುರಾದೃಷ್ಟಕ್ಕೆ ಮುಂದೆ ಬಂದವರು ತಪ್ಪು ತಪ್ಪು ದಾರಿ ತೋರಿಸ್ಬಿಟ್ರು. ಇದನ್ನು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಬಂದು ಹೀಗೆ ಅರ್ಥ ಮಾಡ್ಕೋಬೇಕು, ಶಂಕರಾಚಾರ್ಯ ಹಿಂಗೆ ಬರ್ದಿಲ್ಲ ಅಂತ ಹೇಳಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ, ಇವರೊಬ್ಬರೇ ಒಂದು ಕಡೆ ತೋರಿಸ್ದಂಥ ಮಹಾತ್ಮರು, ಇವ್ರನ್ನೇನಂತೀರಾ? ಅಭಿನವ ಶಂಕರಾಚಾರ್ಯರು. ಶಂಕರಾಚಾರ್ಯಗಿಂತ ಏನು ಕಡಿಮೆ ಇಲ್ಲ. ಆ ಥರ ಇವರು ನಮಗೆ ನಮ್ಮ ಜೊತೆಯಲ್ಲಿ ನಮ್ಮ ಕೈನಲ್ಲಿದ್ದಾರೆ ಸ್ವಾಮಿಗಳು. ಅವ್ರು ಬರೆದಿರೋ ಪುಸ್ತಕಗಳು ನಮ್ಮ ಕೈನಲ್ಲಿದೆ, ಓದ್ಕೊಂಡ್ರೆ ಸಾಕು, ಸುಲಭವಾಗಿ ಬರ್ತಿದ್ದಾರೆ. ಆದ್ದರಿಂದ ಇಲ್ಲಿ ಗುರುಗಳು ನಂಬಬೇಕಾಗಿಲ್ಲ, ಶಾಸ್ತ್ರ ನಂಬಬೇಕಾಗಿಲ್ಲ, ಎಲ್ಲವೂ ಈ ಸಾರ್ವತ್ರಿಕ ಪೂರ್ಣ ಅನುಭವದ ಮೇಲೆ ನಿಂತಿದೆ, ಸಾಧನೆಗಳು, ಧರ್ಮ ಅಧರ್ಮ ಎಲ್ಲವೂ ಅಂತ ಹೇಳ್ತಾ ಇದ್ದಾರೆ. ಪರಮ ಪ್ರಯೋಜನವು ಸಾರ್ವತ್ರಿಕ ಧರ್ಮದ ವಿಚಾರಗಳನ್ನು ಅನುಭವಸಿದ್ಧವಾದ ತಳಗಟ್ಟಿನ ಮೇಲೆ ನಿಲ್ಲಿಸಿಕೊಳ್ಳಬೇಕೆಂಬ ಪರಮ ಪ್ರಯೋಜನ ಇದೆ ಇದರಲ್ಲಿ. ನೀವೇನು ಹೇಳ್ರಿ, ಎಲ್ಲವೂ ಸಾರ್ವತ್ರಿಕ ಪೂರ್ಣ ಅನುಭವ, ಎಚ್ಚರ ಕನಸು ನಿದ್ದೆಯಿಂದ ಅದೇ ತಳಹದಿ ಆಧಾರ ಒರೆಗಲು. ನೀವೇನು ಕೊಟ್ಟರು ಚೆಕ್ ಅಂತೇಳಿ ಓರೆ ಇಟ್ಬಿಟ್ಟು ನೋಡ್ಬಿಡ್ತೀವಿ ನಾವೇ ನಮ್ಮ ಅನುಭವದಲ್ಲಿ ಇಲ್ಲ ಅಂತ ಹೇಳಕ್ಕೆ ಬರೋಲ್ಲ. ಆದ್ದರಿಂದ ಆ ಈಶ್ವರನು ಸರ್ವ ಅಂತರ್ಯಾಮಿಯಾಗಿ ಎಲ್ಲೆಲ್ಲಿಯೂ ಇರುವನೆಂಬುದು ಬರೀ ಬಾಯಿ ಮಾತಲ್ಲ, ಅಕ್ಷರ ನಿಜವಾಗಿದೆ. ಅಕ್ಷರ ಅಲ್ಲ, ಅನುಭವದಿಂದ ನಿಜವಾಗಿದೆ. ಆದ್ದರಿಂದ ಈಶ್ವರ ಸಾಕ್ಷಾತ್ಕಾರವೇ ಜನ್ಮದ ಅಂದರೆ ಮೋಕ್ಷವೇ ಜನ್ಮದ ಪರಮ ಉದ್ದೇಶ ಆಗಿರೋದ್ರಿಂದ ಅದಕ್ಕೆ ಅನುಗುಣವಾದ ಕೆಲಸಗಳೆಲ್ಲವೂ ಸತ್ಕರ್ಮಗಳು. ನಾನು ಮೋಕ್ಷ ಸಿಗೋದಕ್ಕೋಸ್ಕರ ಯಾವ ಕರ್ಮಗಳನ್ನ ಮಾಡ್ತೀನೋ ಅದು ಸತ್ಕರ್ಮ. ಮೋಕ್ಷ ಸಿಗೋದಿಕ್ಕೆ ವಿರುದ್ಧವಾಗಿ ಏನು ಮಾಡ್ತೀನೋ ಅದು ಅಸತ್ಕರ್ಮ ಅಥವಾ ಅಧರ್ಮ, ಅನ್ಯಾಯ ಎಲ್ಲನೂ ಆಗುತ್ತೆ. ಸೊ ಆದ್ದರಿಂದ ದುಷ್ಕರ್ಮಗಳು ಇವು, ಸತ್ಕರ್ಮ ದುಷ್ಕರ್ಮಗಳು ಅಂತ. ಅದರಿಂದಲೇ ಇಲ್ಲಿ ಈ ಧರ್ಮ ಅಂತಂದರೆ ಏನು, ನಿಜವಾದ ಧರ್ಮ ಯಾವುದು ಅನ್ನೋದಕ್ಕೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ. ಇಲ್ಲಿ ಮತ್ತೆ ಕಿತ್ತಾಡೋಕ್ಕೆ ಹೋಗ್ಬೇಡ್ರಿ, ಹಿಂದೂ ಧರ್ಮ ಸರಿ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಇವೆಲ್ಲ ಬುದ್ಧಿಸಂ ಧರ್ಮ ಅಲ್ಲ. ಮತ್ತು ಏನು, ಯಾವುದು ನಮ್ಮನ್ನು ದೇವ್ರ ಕಡೆ ಕರ್ಕೊಂಡೋಗುತ್ತೋ? ಇವಾಗ ದೇವರಂದರೆ ಏನಂತ ಹೇಳಿದ್ವಿ, ದೇವರಂತಂದರೆ ವೈಕುಂಠಲ್ಲೋ ಕೈಲಾಸದಲ್ಲಿರೋದಲ್ಲ, ನನ್ನ ನಿಜವಾದ ಸ್ವರೂಪವನ್ನು ತೋರಿಸೋ ಅಂಥದ್ದು ಯಾವುದೋ ಅದು ರೈಟ್ ನಾಲೆಡ್ಜ್, ರೈಟ್ ಧರ್ಮ ಅಷ್ಟೇ. ನಮ್ಮನ್ನು ಆ ಸ್ವರೂಪದ ಕಡೆಯಿಂದ ವಿರುದ್ಧವಾಗಿ ನಮ್ಮನ್ನೇನಾದರೂ ಕರ್ಕೊಂಡೋದರೆ ಅದು ಅಧರ್ಮ, ಅದು ಧರ್ಮ ಅಲ್ಲ ಅಷ್ಟೇ. ವಿವೇಕಾನಂದರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ರಿ, ಮೋಕ್ಷದ ಕಡೆ ಕರ್ಕೊಂಡೋಗೋದು ಯಾವುದೇ ಹೇಳಲಿ ಧರ್ಮ, ಮೋಕ್ಷಕ್ಕೆ ವಿರುದ್ಧವಾಗಿ ಹೇಳೋದು ಯಾವುದೇ ಇರಲಿ ಅಧರ್ಮ, ಮುಗಿದೋಯ್ತು. ಮತ್ತಿನ್ನೂ ಒಂದು ನೋಡ್ರಿ, ಈಗ ನಮಗೆ ಧರ್ಮ ಅಧರ್ಮ ಕಾಣೋದಿಲ್ಲ, ಪಾಪ ಪುಣ್ಯ ಕಾಣೋದಿಲ್ಲ, ಇದು ಕಣ್ಣು ಕಾಣಿಸ್ತಾ ಇರೋದು.
ಆದರೆ ನಾನು ಒಳ್ಳೆ ಸತ್ಕರ್ಮಗಳನ್ನ ಮಾಡಿದ್ರೆ, ಧರ್ಮದಿಂದ ನಡ್ಕೊಂಡ್ರೆ ನನಗೆ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲದ ಫಲವಾಗಿ ನನಗೆ ಒಳ್ಳೆ ಜನ್ಮ ಸಿಗುತ್ತೆ. ಇದು ರಿಸಲ್ಟ್. ಇದು ನನ್ನ ಕಣ್ಣು ಕಾಣ್ತಾ ಇದೆ. ನಾನು ಅದೇ ಫಸ್ಟ್ ಎತ್ಕೊಂತಾನೆ ಹೇಳಿದ್ದು. ಕೆಲವರು ಹುಟ್ಟಿದಾಗ ಕುರೂಪಿಗಳಾಗೋ, ಶ್ರೀಮಂತರಾಗೋ, ಬಡವರಾಗೋ ಹೀಗೆಲ್ಲ ಹುಟ್ಟಾರಲ್ಲ, ಕಾರಣ ಏನು ಅಂತ ಅವರವ್ರು ಮಾಡಿದ್ದುಣ್ಣ ಮಹಾರಾಯ ಅಂತ ಹೇಳಿ. ಹಾಗೆ ನಮಗೆ ಇಲ್ಲಿ ಇದು ಕಾಣುತ್ತೆ. ಈಗ ಒಬ್ಬರು ಬಡವರಾಗಿ ಹುಟ್ಟಿರೋದೋ, ಶ್ರೀಮಂತರಾಗಿ ಹುಟ್ಟಿರೋದೋ, ರೋಗಿಷ್ಟರಾಗಿ ಹುಟ್ಟಿರೋದು ನಮ್ಮ ಕಣ್ಣಿಗೆ ಇದು ಕಾಣ್ತಾ ಇದೆ. ಆದರೆ ಅದಕ್ಕೆ ಹಿಂತಡಿಕೆ ಕಾರಣ ಏನು ಅಂತಂದರೆ ಅಧರ್ಮ, ಧರ್ಮ ಅಂತೀವಿ. ನಮ್ಗೆ ಅದು ಕಾಣೋದಿಲ್ಲ. ಮತ್ತು ಅದರ ಇನ್ನೂ ಸುಲಭವಾಗಿ ನಮ್ಗೆ ಅರ್ಥ ಹಾಕೋದಕ್ಕೆ ಪಾಪ ಪುಣ್ಯ ಅಂತ ಹೇಳ್ತೀವಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಇವಕ್ಕೆಲ್ಲ ಒಂದು ನಮಗೆ ಸಪೋರ್ಟ್ ಕೊಡ್ತಾ ಇದೆ ಅಂತ ಸ್ವಾಮಿಗಳು ಕೊನೆಯಲ್ಲಿ ಇಷ್ಟು ವಿಚಾರಗಳೆಲ್ಲ ಅದರ ಸಾರಾಂಶ ಹೇಳ್ತಾ ಇದ್ದಾರೆ. ಇದು ಸತ್ಕರ್ಮ, ದುಷ್ಕರ್ಮಗಳು. ಅದಕ್ಕೋಸ್ಕರನೇ ನಮ್ಮಲ್ಲಿ ಯಾವಾಗಲೂ ಸತ್ಯದಿಂದ ನಡ್ಕೋಬೇಕು, ಯಮ ನಿಯಮಗಳನ್ನ ಪಾಲನೆ ಮಾಡಬೇಕು. ಯಾಕೆ? ಇವಕ್ಕೋಸ್ಕರನೇ ಅಂತ ಹೇಳ್ತಾರೆ. ಕರ್ಮಗಳಿಗೆ ಫಲವೆಂಬುದು ಯಥಾಯೋಗ್ಯವಾಗಿ ಸಿದ್ಧವಾಗಿರುತ್ತೆ. ನಾವು ಎಂಥ ಕೆಲಸ ಮಾಡ್ತೀವೋ ಅದಕ್ಕೆ ತಕ್ಕಂತೆ ಫಲ ಅಂತ. ಮಾಡಿದ್ದುಣ್ಣ ಮಹಾರಾಯ, ಉಪ್ಪು ಕುಡಿದವನ್ ಉಪ್ಪು ತಿಂದವನ್ ನೀರು ಕುಡಿಬೇಕು. ನಾನು ಬೇವಿನ ಬೀಜ ಹಾಕ್ಬಿಟ್ಟು ಹಿಂದಿನ ಜನ್ಮದಲ್ಲಿ ನನಗೆ ಮಾವಿನ ಹಣ್ಣು ಬೇಕು ಅಂತಂದರೆ ತಂದು ಕೊಡ್ತಾರೆ ಯಾರಂದ್ರೂ. ನೀನು ಹಾಕಿರೋದು ಯಾವ ಬೀಜ? ಬೇವಿನ ಬೀಜ. ಅನುಭವಿಸು, ಬೇವಿನ ಸೊಪ್ಪು ತಿನ್ಕೊಂಡಿರು. ನೀನು ಹಿಂದಿನ ಜನ್ಮದಲ್ಲಿ ಮಾವಿನ ಹಣ್ಣು ಬೀಜ ಹಾಕಿದ್ರೆ, ಹಾಗಂದರೆ ಒಳ್ಳೆ ಸತ್ಕರ್ಮಗಳನ್ನ ಮಾಡಿದ್ರೆ, ದಾನ ಧರ್ಮ, ಜಪ ತಪ ವ್ರತ ನಿಯಮ, ಉಪವಾಸ, ಗಂಗಾ ಸ್ನಾನ, ಯಾತ್ರೆ, ಈ ಇವು ಯಜ್ಞದಾನ ತಪಸ್ಸುಗಳು ಇಂಥವೆಲ್ಲ ಮಾಡಿದ್ರೆ ಈ ಜನ್ಮದಲ್ಲಿ ಸುಖವಾಗಿರ್ತೀಯ. ಸುಖ ಅಂದಿದ ತಕ್ಷಣ ಇಲ್ಲಿ ಅವರಿಗೆ ಆಸ್ತಿ ಪಾಸ್ತಿ ಇರುತ್ತೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅದರೆಲ್ಲ ಮುಖ್ಯ, ಅವನು ಆನಂದವಾಗಿರ್ತಾನೆ. ಹಾಗೆ ಅದು ಬರಬೇಕು. ಸನ್ಯಾಸಿಗಳು ನೋಡ್ರಿ, ಅವ್ರ ಹತ್ರ ಒಂದು ಪೈಸ ಇರೋಲ್ಲ, ಅವ್ರಿಗಿರೋ ಆನಂದ ಬರೀ ಒಂದು ಲಂಗೋಟಿಯಲ್ಲಿ ಎಷ್ಟು ಆನಂದ ಇರುತ್ತೆ ಅವರಿಗೆ. ರಮಣ ಮಹರ್ಷಿಗಳು ಹಂಗೆ ತಗೋಬೇಕು ನಾವು. ಆದ್ದರಿಂದ ಈ ಕ್ರಿಯಾಕಾರಕ ಪದಗಳು ನಾವು ಕರ್ತೃಪುತ್ರವನ್ನು ನಿಜವೆಂದು ಒಪ್ಪಿರುವ ವ್ಯವಹಾರಗಳಿಗೆ ಸೇರಿತವಾಗಿರುತ್ತೆ. ಈ ಕ್ರಿಯಾಕಾರಕ ಫಲ, ಕೆಲಸ ಮಾಡೋದರಿಂದ ಫಲ, ಫಲಕ್ಕೆ ತಕ್ಕಂತೆ ಜನ್ಮ ಅಂತ. ಹಾಗೆ ಇವು ಕರ್ತೃಪೋಕ್ತೃಗಳ ಮೇಲೆ ಡಿಪೆಂಡ್ ಆಗುತ್ತೆ, ಈ ಜೀವಪ್ಪನ ಮೇಲೆ ಡಿಪೆಂಡ್ ಆಗುತ್ತೆ, ಸಿದ್ಧವಾಗುತ್ತೆ. ಈ ತತ್ವಕ್ಕೆ ಹೊಂದುವಂತೆ ಯಾವ ಧರ್ಮ ಗ್ರಂಥಗಳಲ್ಲಿ ಉಪದೇಶಿಸಿದೆಯೋ ಅದೆಲ್ಲ ಧರ್ಮ ಗ್ರಂಥಗಳು. ಇದು ನಮ್ಮ ಅನುಭವದಲ್ಲಿ ತೋರಿಸ್ಬೇಕು. ಸಾರ್ವತ್ರಿಕ ಪೂರ್ಣಾನುಭವ ಎಚ್ಚರ ಕನಸು ನಿದ್ದೆಯಲ್ಲಿ ಅದನ್ನು ಧರ್ಮ ಗ್ರಂಥ ಅನ್ನಬೇಕು. ಈಗ ನಮ್ಮ ವೇದಗಳು ತೋರಿಸುತ್ತೆ. ಎಲ್ಲಿ ನಿಮ್ಮ ಕುರಾನು, ಬೈಬಲ್ಲು ಅಥವಾ ರಾಮಾನುಜಾಚಾರದ್ದು ತೋರಿಸ್ರಿ ನೋಡೋಣ. ವೈಷ್ಣವರು ಮತ್ತು ಇವರೆಲ್ಲ ಹೇಳೋವಂಥ ಧರ್ಮಗಳು ಯಾವುದಕ್ಕೂ ಹೊಂದೋದಿಲ್ಲ ಇಲ್ಲಿ ಇವ್ರದ್ದು. ಅದಕ್ಕೋಸ್ಕರನೇ ಅವ್ರನ್ನ ಸರಿಯಾದ ಧರ್ಮ ಗ್ರಂಥಗಳು ಅಲ್ಲ ಅಂತ ತೆಗೆದಾಕ್ಬಿಡ್ಬೋದು. ಇದಕ್ಕೆ ಅನುಗುಣವಾಗಿ ಬೋಧಿಸಿದ ಆಚರಣೆ ಮಾಡುವವರೆಲ್ಲರೂ ಧರ್ಮಾಚಾರ್ಯರಾಗಿರ್ತಾರೆ. ಇದನ್ನು ಹೇಳುವಂಥವರು ನಿಜವಾದ ಗುರುಗಳು. ಗುರು ಅಂದರೆ ಹೇಗಿರಬೇಕು? ಕ್ಷೋತ್ರಿಯ ಬ್ರಹ್ಮನಿಷ್ಠನಾಗಿರಬೇಕು. ಮತ್ತು ಹೇಗೆ ಸ್ವಾಮಿ? ಇದನ್ನು ಅಷ್ಟೇ ದೊಡ್ಡ ಪ್ರಶ್ನೆ ಇದು. ನಾವು ಗುರುವಿನ ಅನುಗ್ರಹ ಪುಸ್ತಕದಲ್ಲಿ ಸ್ವಾಮಿಗಳು ಯಾವುದು ಬಿಟ್ಟಿಲ್ಲ, ಎಲ್ಲವನ್ನೂ ಬರ್ತಿದ್ದಾರೆ. ಜನಗಳು ಮೋಸ ಹೋಗ್ಬಿಡ್ತಾರೆ ಅಂತ ಅಂದ್ಕೊಂಡು ಅಷ್ಟು ಸುಲಭವಾಗಿ ಸರಳವಾಗಿ ಬರ್ತಿದ್ದಾರೆ. ಈಗ ಇವರು ಯಾರೋ ಶಿರಡಿ ಸಾಯಿಬಾಬಾ, ನಿಜವಾಗ್ಲೂ ಸಿದ್ಧಿಗಳಿತ್ತು, ನಿಜವಾಗ್ಲೂ ಸಿದ್ಧಿಗಳಿತ್ತು. ಅವರು ಮುಕ್ತರಾಗಿದ್ದರು. ಎಷ್ಟು ಸರಳವಾಗಿರ್ತಾ ಇದ್ರು ನೋಡ್ರಿ. ಸಿದ್ಧಿಗಳು ಎಣ್ಣೆ ಇಲ್ಲದೆ ದೀಪ ಹಚ್ತಾರೆ. ಆ ಅಡುಗೆ ಮಾಡ್ತಾ ಇದ್ದ ಕುಂಡದಲ್ಲಿ ಕೈ ಹಾಕಿ ಕಲುತ್ತಾರೆ, ಸುಡ್ತಾ ಇರುತ್ತೆ ಅದು ಎಲ್ಲ. ಹೀಗೆಲ್ಲ ಸಿದ್ಧಿಗಳು ನಿಜವಾಗಿರೋದು. ಮತ್ತು ಅವ್ರು ಹೇಗಿರ್ತಾರೆ? ಸಿಂಪ್ಲಿಸಿಟಿ, ಹರಿದೋಗಿರೋ ಬಟ್ಟೆ ಹಾಕ್ಕೊಂಡಿರ್ತಾರೆ ಅದು. ಆದರೆ ಆ ಪಿಕ್ಚರ್ಗಳು ನೋಡಲಿ ಅಥವಾ ಟಿ ವಿ ಸೀರಿಯಲ್ಗಳು ನೋಡಲಿ, ನನಗೆ ಇವ್ರದ್ದಾಗಲಿ ದತ್ತಾತ್ರೇಯನ ಜೀವನ ಚರಿತ್ರೆಗಳಾಗಲಿ ಈ ಪುಸ್ತಕಗಳು ಓದೋದಕ್ಕೆ ನನಗೆ ಒಂದು ಸಾರಿ ಏನೋ ಓದಿರ್ತೀನಿ ಅಷ್ಟೇ. ನನಗೆ ಮತ್ತೆ ಅದನ್ನು ನೋಡಬೇಕು, ಕೇಳಬೇಕು ಅಂದರೆ ಆಸಕ್ತಿ ಅಷ್ಟೊಂದಿರಲ್ಲ. ಯಾಕೆ ಗೊತ್ತಾ?
ಇವ್ರದ್ರಲ್ಲಿ ಪವಾಡಗಳನ್ನು ತೋರಿಸ್ತಾರೆ ಹೊರತು ಸಾಧನೆ ಮಾಡಿ ಆ ತತ್ವದಲ್ಲಿ ನಿಲ್ಲೋದಕ್ಕೆ ಏನು ಮಾಡಬೇಕು ಅನ್ನೋದು ಇವರ ಜೀವನ ಚರಿತ್ರೆ ಯಾರಿಗೂ ತೋರಿಸೋದಿಲ್ಲ. ನಮ್ಗೆ ಅವ್ರು ತೋರಿಸಿರ್ತಾರೆ, ಇವರಿಗೆ ಪಿಕ್ಚರ್ಗಳು ಇವರಿಗೆ ಇಂಥವೇ ಬೇಕಾಗಿರೋದು ಜನಗಳು ನೋಡೋ ಅಂಥದ್ದು. ಅದಕ್ಕೆ ನನಗಂತ ಅಷ್ಟೊಂದು ಆಸಕ್ತಿ ಬರೋಲ್ಲ. ಒಂದ್ಸಾರಿ ನೋಡ್ಬೋದು ಇರ್ಬೋದು, ಸಿದ್ಧಿಗಳು ಕರೆಕ್ಟ್ ಒಪ್ಕೋಣ, ನನಗೇನು ಲಾಭ? ಅತ ಆತ್ಮತತ್ವದಲ್ಲಿ ನಿಲ್ಲೋದಕ್ಕೆ ಏನು ಸಾಧನೆ ಹೇಳ್ತಾರೆ? ಹೇಳ್ತಾರೆ ಧರ್ಮದಿಂದ ನಡ್ಕೊಳ್ರಿ, ಇಷ್ಟು ಹೇಳಿಬಿಟ್ರೆ ಸಾಕ. ಅದರಿಂದಲೇ ನಿಜವಾದ ಗುರುಗಳು ಅಂದರೆ ಅವನು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರಬೇಕು. ಅದಕ್ಕೆ ನಾನು ಹೊಳೆ ನರಸಪುರ ಸ್ವಾಮಿಗಳನ್ನ ಅಷ್ಟು ಅಪ್ರಿಷಿಯೇಟ್ ಮಾಡೋದು ಮತ್ತು ಅವರ ಪುಸ್ತಕಗಳನ್ನ ಓದ್ರಿ ಅಂತ ನಾನು ನಿಮಗೆ ಹೇಳೋದು. ಯಾಕೆ ಅಂತಂದರೆ ಇದು ನಿಜವಾದ ಧರ್ಮ ಗ್ರಂಥಗಳು ಮತ್ತು ಇದನ್ನು ಹೇಳುವಂಥ ಒಂದು ಪದ್ಧತಿ, ಇದನ್ನು ಶಂಕರಾಚಾರ್ಯ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ಬಿಡದೆ ಹೋದರೆ ನಮಗೆ ಮುಕ್ತರಾಗೋದು ತುಂಬ ಸುಲಭ ಅಂತ ಹೇಳ್ತಾರೆ. ಇದೇ ಮುಂತಾದ ಧರ್ಮದ ಪ್ರಧಾನ ಅಂಶಗಳಿಗೆ ವೇದಾಂತ ದರ್ಶನವಲ್ಲದೆ ಮತ್ತು ಯಾವುದು ಸರ್ವಸಮ್ಮತವಾದ ಈ ಉಪಪತ್ತಿ ಅಂತಂದರೆ ಯುಕ್ತಿಗಳನ್ನ ಕೊಡೋದಕ್ಕಾಗೋದಿಲ್ಲ. ಆದರೆ ಈ ನಮ್ಮ ಸಾರ್ವತ್ರಿಕ ಪೂರ್ಣಾನುಭವದಿಂದ ಎಲ್ಲದಕ್ಕೂ ಸಮಂಜಸವಾದ ಉತ್ತರ ಸಿಗುತ್ತೆ. ಮತ್ತು ಸ್ವಾಮಿಗಳು ಈ ಸರ್ವಸಮ್ಮತೋಪದೇಶಗಳು ಅಂತಲೇ ಒಂದು ಪುಸ್ತಕ ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಭಗವತ್ಪಾದರು ಅದನ್ನು ಕೂಡ ನಮಗೆ ಮಾಡಿದ್ರು, ಸಮಯ ಸಿಕ್ಕಿದ್ರೆ ಅದನ್ನು ಮಾಡೋಣ. ಅದರಲ್ಲಿ ಉಪನಿಷತ್ತುಗಳು, ಭಗವದ್ಗೀತೆ, ಸೂತ್ರ ಭಾಷ್ಯ, ಆ ಮೂರನ್ನು ಡಿವೈಡ್ ಮಾಡಿಕೊಂಡು ಆಯಾ ವಿಚಾರಗಳ ಥರ ತಿಳಿಸ್ಕೊಂತಾ ಬಂದಿರ್ತಾರೆ. ತುಂಬ ಚೆನ್ನಾಗಿದೆ, ಸರ್ವಸಮ್ಮತೋಪದೇಶಗಳು ಅಂತ. ಇನ್ನೊಂದು ಜೀವಂತ ವೇದಾಂತ ಅಂತಲೂ ಬರ್ತಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಡಿಟೆಕ್ಟಿವ್ ಪುಸ್ತಕ ಓದ್ದಂಗೆ ಹೋಗುತ್ತೆ. ಫಸ್ಟ್ ನಾವು ಪರಮಾರ್ಥ ಚಿಂತಾಮಣಿ ಅರ್ಥ ಮಾಡಿಕೊಂಡ್ರೆ ಮಿಕ್ಕಿರೋ ಗ್ರಂಥಗಳೆಲ್ಲ ನೀವೇ ಓದ್ರಿ ಅರ್ಥ ಆಗುತ್ತೆ. ಈ ಉಪನಿಷತ್ ಓದ್ರಿ ಅರ್ಥ ಆಗತ್ತೆ ನಿಮಗೆ, ಭಾಷ್ಯ ಓದ್ರಿ ಅರ್ಥ ಆಗತ್ತೆ ನಿಮಗೆ, ಇನ್ನೇನು ಬೇಕು? ಇಷ್ಟು ಸುಲಭವಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ಸೊ ಇವುಗಳನ್ನೆಲ್ಲ ನೋಡಿದಾಗ ನಮಗೆ ಮುಂದಕ್ಕೆ ಬರುತ್ತೆ ನೀತಿಗೆ ಆಧಾರ ಅಂತ. ಸತ್ಯ ಹರಿಶ್ಚಂದ್ರ ಅಷ್ಟು ಕಷ್ಟ ಆದರೂ ಒಂದು ಸುಳ್ಳು ಕೂಡ ಹೇಳಲಿಲ್ಲ ಯಾಕೆ? ಇದೆ ಉತ್ತರ, ಮುಂದಕ್ಕೆ ನಾಳೆ ಕಂಟಿನ್ಯೂ ಆಗುತ್ತೆ, ನೋಡೋಣ. ಓ ಶಾಂತಿ ಶಾಂತಿ ಶಾಂತಿ. ಜೈ ಗುರು.